ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರೇ, ಈಗಿನ ದಿನಗಳಲ್ಲಿ ಕರಾವಳಿ ಭಾಗದಲ್ಲಿ ಡ್ರಗ್ ಮಾಫಿಯಾ ಬಹಳಷ್ಟು ತಲೆ ಎತ್ತಿರುವಂಥದ್ದು, ಅದರಲ್ಲೂ ಅದಕ್ಕೆ ಕಡಿವಾಣ ಹಾಕೋದ್ರಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ರೀತಿಯ ನೀತಿ ನಿಯಮಗಳನ್ನು ಪಾಲಿಸ್ತಾ ಇದೆ, ಅಥವಾ ಅದರ ಹತೋಟಿಯನ್ನು ಮಾಡಲಿಕ್ಕೆ ಅದಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ, ಇವತ್ತಿನ ಯುವಜನತೆ ಆಗಿರ್ಬೋದು, ಹಲವಾರು ಕರಾವಳಿ ಭಾಗದಲ್ಲಿ ನಡೆದಂಥ ಕೊಳೆಗಳಾಗಿರ್ಬೋದು, ಇದರ ಹಿಂದಿನ ಮರ್ಮ ಏನು ಅಂತ ಹೇಳಿದ್ರೆ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಬಹಳಷ್ಟು ಸುದ್ದಿ ಕೇಳ್ಬರ್ತಾ ಇರುವಂಥದ್ದು. ಇದರ ಬಗ್ಗೆ ಯಾಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ಇತರ ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಬಹಳಷ್ಟು ಆರೋಪಗಳಿದೆ. ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ಎಸ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಇಬ್ಬರು ಅತಿಥಿಗಳು. ನಮ್ಮ BJP ಮುಖಂಡರಾದಂಥ ಸತೀಶ್ ಪ್ರಭು ಇದ್ದಾರೆ, SDPIಯಿಂದ ರಿಯಾಜ್ ಪರಂಗಿಪೇಟೆ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ ಸರ್. ಈಗಾಗಲೇ ನೀವು ಗಮನಿಸ್ಬೋದು, ಉಲ್ಲಾಳದಲ್ಲಿ ನಡೆದಂಥ ಒಂದು ಗಲಭೆ ಪ್ರಕರಣವನ್ನು ನಾವು ಕೊಲೆ ಅಂತ ಹೇಳ್ತಾ ಇದ್ದೀವಿ. ಅದು ಹಿಂದಿನ ಮರ್ಮ ಏನಂದರೆ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಕೇಳ್ಬರ್ತಾ ಇದೆ. ಒಟ್ಟಾರೆ ನಮ್ಮ ಕರಾವಳಿ ಭಾಗದಲ್ಲಿ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಬಹಳಷ್ಟು ಚುರುಕುಗೊಂಡಿದೆ ಅಂತ ಅನಿಸ್ತಾ ಇಲ್ವಾ ರಿಯಾಸ್ ಅವರೇ? ಬಹಳಷ್ಟು ಡ್ರಗ್ ಮಾಫಿಯಾದ ಬಗ್ಗೆ ಮಾತನಾಡೋದಾದರೆ ಇದು ಇವಾಗದ ಪ್ರಸ್ತುತ ಒಂದು ಬೆಳವಣಿಗೆ ಅಲ್ಲ. ಇದು ಬಹಳಷ್ಟು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ಬಹಳಷ್ಟು ಸಾಮಾಜಿಕ ಸಂಘಟನೆಗಳು ಇದರ ಬಗ್ಗೆ ದೊಡ್ಡ ಅಭಿಯಾನವನ್ನೇ ಮಾಡಿತ್ತು. ಡ್ರಗ್ ಮಾಫಿಯಾವನ್ನು ಹದ್ದುಬಸ್ತಿಗೆ ತರಬೇಕು, ಕಂಟ್ರೋಲ್ಗೆ ತರಬೇಕು ಅಂತ ಹೇಳಿ, ಮತ್ತು ಬಹಳಷ್ಟು ಸಲ ನಮ್ಮ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಪಕ್ಷ ಕೂಡ ಈ ಬಗ್ಗೆ ದೂರನ್ನು ನೀಡಿತ್ತು. ಇದಕ್ಕೆ ಒಂದು ಕಡಿವಾಣ ಆಗಬೇಕು ಅಂತ ಹೇಳುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಗಳು, ನಮ್ಮ ಪೊಲೀಸ್ ವ್ಯವಸ್ಥೆಗಳು ಪದೇ ಪದೇ ವಿಫಲತೆಯನ್ನು ಕಾಣ್ತಾ ಇದೆ. ನಿಷ್ಠುರವಾದಂತಹ ಕಾನೂನು ಕ್ರಮ ಈ ಬಗ್ಗೆ ತೆಗೆದುಕೊಳ್ತಾ ಇಲ್ಲ. ಈಗ ಗಾಂಜಾ, ಅಫೀಮು ಇವೆಲ್ಲ ಒಂದು ಕಡೆಯಾದರೆ, ಈಗ ಹೊಸದಾದಂತಹ ಒಂದು ನಮ್ಮ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುವಂತಹ ಕೆಲವೊಂದು ಅಮಲು ಪದಾರ್ಥಗಳು, ಟ್ಯಾಬ್ಲೆಟ್ಸ್ ಅಂತ ಹೇಳಿ ಏನು ಕರಿತೇವೆ, ಇದು ವಿವಿಧ ಕಂಪೆನಿ ಮೆಡಿಕಲ್ ಶಾಪ್ನವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಅದು ಒಂದಕ್ಕೆ ಎಷ್ಟೋ ಪಟ್ಟು ಜಾಸ್ತಿ ದುಡ್ಡಿಗೆ ಅದನ್ನು ಮಾರಾಟ ಆಗ್ತದೆ. ಅದರ ನಶೆಯಿಂದ ಹುಡುಗರು ಇಂತಹ ದುಷ್ಕೃತ್ಯಗಳಿಗೆ ಪ್ರೇರಣೆಯನ್ನು ಪಡೆಯುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಎಲ್ಲೂ ಕೂಡ ಒಂದು ಕಂಟ್ರೋಲ್ಗೆ ಹದ್ದುಬಸ್ತಿಗೆ ಬರುವಂತಹ ಒಂದು ವ್ಯವಸ್ಥೆ ನಡೀತಾ ಇಲ್ಲ. ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಮುಖ್ಯ ವೈಫಲ್ಯ ಇದೆ. ಸರ್ಕಾರದ ಒಂದು ಸುತ್ತೋಲೆ ಅಥವಾ ಇನ್ನೊಂದು ಇದಕ್ಕೆ ಕಾಯಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾವ ನಿಷೇಧಿತ ಅಮಲು ಪದಾರ್ಥ ಇದೆಯಲ್ಲ, ಅದನ್ನು ತಡೆಹಿಡಿಯಲಿಕ್ಕೆ ಪೊಲೀಸ್ ವ್ಯವಸ್ಥೆ ಅದಕ್ಕೆ ಓಪನ್ ಹ್ಯಾಂಡ್ ಆಗಿದೆ. ಯಾವಾಗೂ ಕೂಡ ಬೇಕಿದ್ರೆ ಅದನ್ನು ಹದ್ದುಬಸ್ತಿ ತರಬಹುದು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆಯ ತಳಮಟ್ಟದ ಅಧಿಕಾರಿಗಳು ಲಂಚದ ಆಸೆಗೋಸ್ಕರ, ಸ್ವಲ್ಪ ದುಡ್ಡಿನ ಆಸೆಗೋಸ್ಕರ ಇದನ್ನು ಸ್ವಲ್ಪ ಇದರ ಇತಿಮಿತಿಯನ್ನು ಸ್ವಲ್ಪ ಲೂಸ್ ಬಿಟ್ಟಿದ್ದಾರೆ. ಆ ಕಾರಣದಿಂದ ಯುವಕರಿಗೆ ಬೇಕಾದಂತಹ ವಸ್ತುಗಳು ಅತ್ಯಂತ ಸುಲಭವಾಗಿ ಸಿಗ್ತಾ ಇದೆ. ಅದಕ್ಕೆ ಅಡಿಕ್ಟ್ ಆದಂತಹ ಆ ಯುವಕರೇನಿದ್ದಾರೆ ಈ ರೀತಿಯ ಕೃತ್ಯಗಳನ್ನೆಲ್ಲ ಮಾಡ್ತದೆ. ಇತ್ತೀಚೆಗೆ ಫರಂಗಿಪೇಟೆಯಲ್ಲಿ ಒಂದು ಡಬಲ್ ಮರ್ಡರ್ ಆಯಿತು, ಉಳ್ಳಾಲದಲ್ಲಿ ಒಬ್ಬ ವ್ಯಕ್ತಿ ಒಂದು ಮರ್ಡರ್ ಆಯಿತು. ಇದು ಬಹಳ ಖೇದಕರವಾದಂತಹ ವಿಚಾರ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಅಂತ ಹೇಳಲ್ಪಡುವಂತಹ ನಮ್ಮ ಜಿಲ್ಲೆಗಳಲ್ಲಿ ಇಂತಹ ಕೃತ್ಯಗಳು ಅವ್ಯಾಹತವಾಗಿ ನಡೀತಾ ಹೋದರೆ ಇದು ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ. ಯಾಕೆಂತ ಹೇಳಿದರೆ ವಿದ್ಯಾಭ್ಯಾಸವನ್ನು ಅರಸಿಕೊಂಡು, ಉದ್ಯೋಗವನ್ನು ಅರಸಿಕೊಂಡು ಬರುವಂತಹ ಜನತೆಗೆ ಇದು ಇನ್ನೊಂದು ಬ್ಲ್ಯಾಕ್ ಸ್ಪಾಟ್ ಆಗಿ ಪರಿಣಮಿಸ್ತಾ ಇದೆ ಅನ್ನುವಂಥದ್ದು. ಎಸ್, ಈಗಾಗಲೇ ಇವರು ಹೇಳ್ತಾ ಹಾಕಿದೆ, ಬಹಳಷ್ಟು ಹಿಂದೆ ನೀವು ನೋಡಿರ್ಬೋದು ಜೈಲಿನ ವ್ಯವಸ್ಥೆಯಲ್ಲೂ ಕೂಡ ಈ ಡ್ರಗ್ ಗಾಂಜಾ ಅನ್ನುವಂಥದ್ದು ಎಲ್ಲ ಸಾಗಾಟ ಆಗ್ತಾ ಇತ್ತು ಅನ್ನುವಂಥದ್ದು ತಮಗೂ ಗೊತ್ತಿದೆ. ಜಗ ಜಾಹೀರಾಗಿರುವಂಥದ್ದು, ಮೇಲಾಧಿಕಾರಿಗಳು ಪದೇ ಪದೇ ರೈಡ್ ಮಾಡ್ತಾ ಇರುವಂಥದ್ದು, ಎಲ್ಲಿ ನಾವು ಅಲ್ಲಿ ಜೈಲ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಇಂಥ ಒಂದು ವ್ಯವಸ್ಥೆಗಳು ಇದೆ ಅಂದರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಹಾಗಾದರೆ ಏನಾಗಿದೆ ಅನ್ನುವಂಥದ್ದು ತಾವು ಹೇಳ್ತೀರಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಳೆದ ಹಲವಾರು ವರ್ಷಗಳಿಂದ ಡ್ರಗ್ ಮಾಫಿಯಾ ನಡೆಯುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಸಹಿತ ಅನೇಕ ಸಂಘಟನೆಗಳು ಪ್ರತಿಭಟನೆಯನ್ನು ಜಾಗೃತಿ ನಡೆಸುವಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದೆ. ಆದರೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸಿದುದರ ಪರಿಣಾಮವಾಗಿ ಇವತ್ತು ಡ್ರಗ್ಸ್ ಅನ್ನುವಂಥದ್ದು ತುಂಬ ಸುಲಭವಾಗಿ ಯುವಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ದೊರಕುವಂಥ ಸಾಧನ ಆಗಿದೆ. ಈ ನಿಷೇಧಿತ ಮಾದಕ ದ್ರವ್ಯ ಏನಿದೆ ಇದನ್ನು ಸರಿಯಾಗಿ ಮಟ್ಟೆ ಹಾಕದಿದ್ದಲ್ಲಿ ಇವತ್ತು ನಡೆಯುವಂಥ ಅನೇಕ ಘಟನೆಗಳು, ಪರಂಗಿಪೇಟೆಯಲ್ಲಿ ನಡೆಯುವಂಥದ್ದು ಇರ್ಬೋದು, ಕಲ್ಲರ್ಕದಲ್ಲಿ ನಡೆದಿರುವಂಥದ್ದು ಇರ್ಬೋದು, ಉಳ್ಳಾಲದಲ್ಲಿ ನಡೆದಿರುವಂಥದ್ದು, ಇವೆಲ್ಲ ಘಟನೆಗಳ ಹಿಂದೆ ಇದ್ದಂಥದ್ದು ಗಾಂಜಾ. ಆದ್ದರಿಂದ ಇದನ್ನು ಮಟ್ಟೆ ಹಾಕದಿದ್ದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕೆಡುವಂಥದ್ದು ಶತಸಿದ್ಧ. ಜೊತೆಗೆ ಇವತ್ತು ಯುವಜನಾಂಗ ತಪ್ಪು ಹಾದಿಯನ್ನು ಹಿಡ್ತಾ ಇರುವಂಥದ್ದು, ಯಾಕಂದರೆ ತುಂಬ ಸುಲಭವಾಗಿ ಮತ್ತು ಸಣ್ಣ ಮೊತ್ತದಲ್ಲಿ ಕೂಡ ಇವತ್ತು ಡ್ರಗ್ ಶಾಲಾ ಬಾಗಿಲಿನಲ್ಲಿ, ಶಾಲಾ ಕಾಲೇಜುಗಳ ಬಾಗಿಲಿನವರೆಗೂ ಕೂಡ ತಲುಪುವಂತಹ ವ್ಯವಸ್ಥೆ ಇದೆ. ಮಾತ್ರ ಅಲ್ಲ, ಮಂಗಳೂರು ನಗರದ ಅನೇಕ ಪಬ್ಗಳಲ್ಲಿ ಡ್ರಗ್ಗಳು ಸಿಗ್ತಾ ಅನ್ನುವಂತಹ ಮಾಹಿತಿಗಳಿದೆ. ಇವೆಲ್ಲಗಳು ಇದ್ದರೂ ಸಹ ಪೊಲೀಸ್ ಇಲಾಖೆ ನಿಷ್ಕ್ರಿಯ ವಹಿಸಿದ ಪರಿಣಾಮವಾಗಿ ಇವತ್ತು ಸಾಮಾಜಿಕ ಸ್ವಾಸ್ಥ್ಯ
ಕೆಡ್ತಾ ಇದೆ. ನೀವು ಗಮನಿಸಬಹುದು ಪ್ರತಿ ಬಾರಿ ಕೂಡ ಒಂದು ಕೊಲೆಯಾದಲ್ಲಿ ಅಥವಾ ಹತ್ಯೆ ಆದಲ್ಲಿ ನೀವು ಪ್ರತಿಭಟಿಸ್ತೀರಿ, ಅದನ್ನು ಪ್ರತಿರೋಧ ವ್ಯಕ್ತಪಡಿಸ್ತೀರಿ, ಎಲ್ಲವೂ ಸರಿ. ಆದ್ರೆ ಎಲ್ಲಾ ಹತ್ಯೆಯ ಹಿಂದೆ ಒಂದು ನಾವು ಮರ್ಮ ಏನಿದೆ ಅಂದ್ರೆ ಅದು ಡ್ರಗ್ ಮಾಫಿಯಾ. ಅದನ್ನು ನೀವು ಎಲ್ಲೋ ವಿರೋಧಿಸ್ತಾ ಇಲ್ಲ. ಯಾವುದೋ ಒಂದು ಸಂಘಟನೆಗಳನ್ನು ವಿರೋಧಿಸಬೇಕು. ಈಗಾಗಲೇ ನೀವು ಹೇಳಿದಾಗೇನೆ ಮಂಗಳೂರು ಚಲದಲ್ಲಿ ಹೇಳಿದ್ರಿ, ಎಚ್ ಡಿ ಪಿ ಐಯನ್ನು ನೀವು ಅದನ್ನು ನಿಷೇಧಿಸಬೇಕು, ಕೆ ಎಫ್ ಡಿ ನಿಷೇಧಿಸಬೇಕು, ಪಿ ಎಫ್ ಐ ಅನ್ನು ನಿಷೇಧಿಸಬೇಕು, ಬಹಳಷ್ಟು ಪಟ್ಟಿಯನ್ನೇ ಕೊಡ್ತೀರಿ. ಆದರೆ ಇಂಥವರಿಗೆ ನೀವು ಅವರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇಲ್ಲ ಅಂತ. ನಾವು ಸಾಮಾಜಿಕ ಸ್ವಾಸ್ಥ್ಯ ಕೆಡುವಂತಹ ಮಾದಕ ದ್ರವ್ಯದ ಬಗ್ಗೆ ಇವತ್ತು ನಿನ್ನೆ ಅಲ್ಲ ಹಲವಾರು ವರ್ಷಗಳಿಂದ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸುವಂಥದ್ದು, ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನೀವು ಹೇಳಿದಾಗೆ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಪ್ರತಿಭಟನೆಗಳು ಇರ್ತದೆ. ಪ್ರತಿಯೊಂದಕ್ಕೂ ಸಂಘಟನೆಯನ್ನು ನಾವು ಬೊಟ್ಟು ಮಾಡುವಂಥದ್ದು ಅಥವಾ ಪ್ರತಿಯೊಂದಕ್ಕೂ ಪೊಲೀಸ್ ಇಲಾಖೆ ನಿಷ್ಕ್ರಿಯತೆ ಹೇಳುವಂಥದ್ದು ಇದು ಸಾಧು ಅಲ್ಲ. ಯಾಕಂತ ಹೇಳಿದ್ರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ನಿಷ್ಕ್ರಿಯತೆ ಜೊತೆ ಜೊತೆ ಕೆಲವು ಸಾರಿ ರಾಜಕೀಯ ಒತ್ತಡಗಳಿಗೂ ಕೊಡುವ ಪೊಲೀಸ್ ಇಲಾಖೆಯ ಮೇಲೆ ಇರ್ತದೆ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಮಾದಕ ದ್ರವ್ಯಗಳು ದೊರಕಿರುವಂಥ ಸಂದರ್ಭದಲ್ಲಿ, ಪೊಲೀಸರಿಗೆ ಮಾಹಿತಿ ಇರುವಂಥ ಸಂದರ್ಭದಲ್ಲಿ, ಪೊಲೀಸರು ಮಾಡುವಂಥದ್ದು ಏನಂದ್ರೆ ಯಾರು ಗಾಂಜಾ ಸೇವನೆ ಮಾಡಿದ್ದಾರೆ ಅವರನ್ನು ಬಂಧಿಸ್ತಾರೆ, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ತಾರೆ. ಅಥವಾ ಯಾರು ಮಾರಾಟ ಮಾಡ್ತಾರೆ ಅವರನ್ನು ಬಂಧಿಸ್ತಾರೆ, ಅವರಿಗೆ ಸಣ್ಣ ಮೊತ್ತದ ಶಿಕ್ಷೆಗಳು ಆಗುವಂಥದ್ದು ಕಂಡಿದ್ದೀವಿ. ಆದರೆ ಈ ಹಿಂದೆ ಇರುವಂತಹ ಷಡ್ಯಂತ್ರ ಏನಿದೆ, ತುಂಬಾ ರಾಜಕೀಯ ಪ್ರಮುಖರು ಸಹ ಶಾಮೀಲಾಗಿರುವಂತಹ ಅನೇಕ ವ್ಯಕ್ತಿಗಳು ಈ ಇಡೀ ಮಾಫಿಯಾದ ಹಿಂದೆ ಇದ್ದಾರೆ. ಇವರನ್ನ ಕಂಡುಹಿಡಿಯುವಂತಹ, ಇವರನ್ನು ಮಟ್ಟ ಹಾಕುವಂತಹ, ಇವರಿಗೆ ಶಿಕ್ಷೆ ವಿಧಿಸುವಂತಹ ಕೆಲಸ ಕಾರ್ಯಗಳನ್ನು ಎಲ್ಲಿವರೆಗೆ ಪೊಲೀಸ್ ಇಲಾಖೆ ಮಾಡೋದಿಲ್ವೋ. ಈ ಗಾಂಜಾ ಏನು ಇದೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಇದನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ರಾಜಕೀಯದ ಒತ್ತಡದ ಪರಿಣಾಮವಾಗಿ ಕೂಡ ಇವತ್ತು ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗ್ತದೆ. ಯಾಕಂದ್ರೆ ಇವತ್ತು ಸಾಮಾನ್ಯ ಒಬ್ಬ ಪ್ರಜೆಗೂ ಗೊತ್ತು ಡ್ರಗ್ಸ್ ಎಲ್ಲಿ ಸಿಗ್ತಾ ಇದೆ, ಯಾವ ಶಾಲಾ ಕಾಲೇಜಿನ ಯಾವ ಅಂಗಡಿಗಳಲ್ಲಿ ಸಿಗ್ತಾ ಇದೆ, ಯಾವ ಪಬ್ನಲ್ಲಿ ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತಿನವರೆಗೆ ಸಿಗ್ತಾ ಇದೆ, ಯಾವ ರಸ್ತೆಯಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ಸಾಮಾನ್ಯ ಪ್ರಜೆಗಳಿಗೆ ಇದ್ರೂ ಸಹ, ಇವತ್ತು ಪೊಲೀಸ್ ಇಲಾಖೆಗೆ ಮಾಹಿತಿಗಳು ಇದ್ರೂ ಸಹ, ಇವತ್ತು ಆ ಡ್ರಗ್ಸ್ ಅನ್ನು ಮಟ್ಟ ಹಾಕುವಲ್ಲಿ ಪೊಲೀಸ್ ಇಲಾಖೆ ನಿಷ್ಕ್ರಿಯತೆಯನ್ನು ಕಂಡಿರುವಂಥದ್ದು. ಈಗ ನೀವು ಗಮನಿಸಬಹುದು ನಾನು ಕೇಳಿದಂತ ಪ್ರಶ್ನೆಗೆ ಅದು ಉತ್ತರ ಅಲ್ಲ. ಎಸ್, ಈಗ ನೀವು ಹೇಳಿದ್ರಿ ಸರಿ, ಆದ್ರೆ ನೀವು ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು ಅಂತ ಕೂಗ್ತಾ ಇದ್ದೀರಿ ಬಿಜೆಪಿಯವರು, ಯಾಕೋಸ್ಕರ ಅಂತ. ಈಗ ಅದಕ್ಕೂ ಮತ್ತೆ ಈ ಡ್ರಗ್ಗೆ ಇರುವಂತ ಕನೆಕ್ಷನ್ ಏನಿದೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ವಾಸ್ತವ ವಿಚಾರವೇ ಡ್ರಗ್ ಮಾಫಿಯಾದಿಂದ ಆಗುವಂತ ಬಹಳಷ್ಟು ಕೊಲೆಗಳು, ಅದು ಯಾವ ರೀತಿಯಲ್ಲಿ ಬಣ್ಣ ಬಯಲಾಗುತ್ತೆ ಅಥವಾ ಬದಲಾವಣೆಯನ್ನು ರಾಜಕೀಯದ ಒಂದು ಅಷ್ಟು ಗಾಳಿ ಮಾಡ್ತಾ ಇದೆ ಅಂತ ತಾವು ನೋಡ್ತಾ ಇದ್ರಿ. ಆದ್ರೆ ಅಂತ ಬದಲಾವಣೆಗಳನ್ನು ಸಂಘಟನೆಗಳಿಗೆ ಅಂಟಿಸುವಂತದ್ದು ಯಾಕೆ ಬೇಕು, ಸಂಘಟನೆಗಳನ್ನು ನಿಷೇಧ ಮಾಡಿ ಅಂತ ಹೇಳ್ತೀರಿ ಯಾಕೆ ಅಂತ. ಇವತ್ತು ನೀವು ಹೇಳುವಂತ ಏನು ಘಟನೆ ಇದೆ ಮತ್ತು ವಾಸ್ತವಿಕತೆ ಇವತ್ತು ಸಂಪೂರ್ಣ ವ್ಯತ್ಯಾಸ ಆಗಿರುವಂತಹದ್ದು. ನಾವಿತ್ತು ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐನ PFI ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇರುವಂತಹ ಆಧಾರ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ನಡೆದಿರುವಂತಹ ಕಳೆದ 4 ವರ್ಷಗಳು ನಡೆದಿರುವಂತಹ ಸುಮಾರು 11 ಕೊಲೆ ಪ್ರಕರಣಗಳಲ್ಲಿ ಆ ನಿರ್ದಿಷ್ಟ ಸಂಘಟನೆಯ ಪಾತ್ರವನ್ನ ಹೇಳಿರುವಂತಹದ್ದು, ಉಲ್ಲೇಖ ಮಾಡಿರುವಂಥದ್ದು. ಇದರ ಆಧಾರದಲ್ಲಿ ಮಾತ್ರ ನಾವು ಹೇಳ್ತಾ ಇದ್ದೇವೆ ಹೊರತು ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಹೇಳ್ತಾ ಇಲ್ಲ. ಇವತ್ತು ನೀವು ಹೇಳಿದವರಂಥ ಡ್ರಗ್ಸ್ ಏನಿದೆ ಇದರ ಬಗ್ಗೆ ನಾವು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ನಮ್ಮ ಸಹ ಸಂಘಟನೆಗಳು ಸಹಿತ ಜಿಲ್ಲೆಯ ಅನೇಕ ಸಾಮಾಜಿಕ ಸಂಘಟನೆಗಳು ಈ ಬಗ್ಗೆ ಧ್ವನಿಯನ್ನು ಎತ್ತಿರುವಂಥದ್ದು. ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಇದನ್ನು ಮಟ್ಟ ಹಾಕಿ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಇವೆಲ್ಲದರ ಹಿಂದಿರುವಂಥ ರಾಜಕೀಯ ಷಡ್ಯಂತ್ರ ಇದೆ, ಅದನ್ನು ಸಹ ನಾವು ಬೊಟ್ಟು ಮಾಡಿರುವಂಥದ್ದು. ಇವೆಲ್ಲವನ್ನು ಇದ್ದರೂ ಸಹ ಇವತ್ತು ಅದನ್ನು ಮಟ್ಟ ಹಾಕುವ ಮೊದಲು ಅಥವಾ ನಿಯಂತ್ರಣಕ್ಕೆ ತರುವ ಬದಲಾಗಿ ಇವತ್ತು ಇಡೀ ಜಿಲ್ಲೆಯ ಏನು ಸಾಮಾಜಿಕ ಸ್ವಾಸ್ಥ್ಯ ಇದು ಕೆಡ್ತಾ ಇದೆ ಮಾತ್ರ ಅಲ್ಲ, ಇವತ್ತು ಆಡಳಿತ ಅಂತ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅನ್ನುವಂಥ ಕೂಡ ಇವತ್ತು ಜಿಲ್ಲೆಯ ಜನತೆ ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ ಆಡಳಿತ ವೈಫಲ್ಯವನ್ನು ಕಂಡಿರುವ ಪರಿಣಾಮವಾಗಿ ಇವತ್ತು ಯಾವುದೇ ರೀತಿಯ ಕ್ರಮಗಳು ಯಾವುದೇ ಸಮಾಜ ವಿದ್ರೋಹಿ ಶಕ್ತಿಗಳ ವಿರುದ್ಧ ಕೈಗೊಳ್ತಾ ಇಲ್ಲ. ಸಣ್ಣ ಪ್ರಮಾಣದಿಂದ ಮೊದಲುಗೊಂಡು ಬಹುದೊಡ್ಡ ಪ್ರಮಾಣದವರೆಗೆ ಯಾವುದೇ ಸಮಾಜ ವಿದ್ರೋಹಿ ಶಕ್ತಿಗಳನ್ನು ದಮನ ಮಾಡುವಂಥದ್ದು, ಬಂಧನ ಮಾಡುವಂಥದ್ದು, ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಇವೆಲ್ಲದರ ಬಗ್ಗೆ ಯಾವುದರ ಬಗ್ಗೆ ಕೂಡ ಪೊಲೀಸ್ ಇಲಾಖೆ ಆಸಕ್ತಿ ವಹಿಸ್ತಾ ಇಲ್ಲ. ಕಾರಣಗಳು ಸಹಜವಾಗಿ ಇದೆ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಗೊತ್ತಿದೆ, ಇವತ್ತು ಅನೇಕ ಸಂದರ್ಭದಲ್ಲಿ ಸಮಾಜ ವಿದ್ರೋಹಿ ಶಕ್ತಿಗಳನ್ನು ಬಂಧಿಸಿರುವಾಗ ಅಥವಾ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥ ಸಂದರ್ಭದಲ್ಲಿ ರಾಜಕೀಯ ಒತ್ತಡಗಳು ಬಂದಿರುವಂಥದ್ದು ಅವರಿಗೆ ಗೊತ್ತಿದೆ. ಆದ್ದರಿಂದ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಆದರೆ ಒಟ್ಟಿನಲ್ಲಿ ಜಿಲ್ಲೆಯ ಆಡಳಿತ ವೈಫಲ್ಯ ಏನಿದೆ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡಿರುವಂಥದ್ದು ಮತ್ತು ಜಿಲ್ಲೆಯ ಜನತೆ ಇವತ್ತು ಅಸುರಕ್ಷತೆಯ ಭಾವದಿಂದಿದ್ದಾರೆ. ಯಾಕಂತೇಳಿದ್ರೆ ಇವತ್ತು ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ರಾತ್ರಿ ಅವನು ವಾಪಸ್ಸು ಸಾಬೀತಾಗಿ ಬರ್ತಾನಾ ಇಲ್ಲವಾ ಅನ್ನುವಂಥ ಅಸುರಕ್ಷತೆ ಇವತ್ತು ಜಿಲ್ಲೆಯ ಜನತೆಯಲ್ಲಿ ಕಾಣ್ತಾ ಇದೆ. ಎಸ್,
ಪಿ ಎಸ್ ಅವರೇ, ನೀವು ಕೇಳಿದ್ರಿ ಇವರೇ ಒಂದು ಕಡೆಯಲ್ಲಿ ಆ ಸಂಘಟನೆಗಳನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾರೆ, ಒಂದು ಕಡೆಯಲ್ಲಿ ಉತ್ತರ ಅವರ ಕೈಯಲ್ಲಿ ಇದೆ ಸಂಘಟನೆಗಳಿಗೆ ಬ್ಯಾನ್ ಮಾಡೋಕ್ಕಿಂತ ಮೊದಲು ಆ ಈಗಾಗಲೇ ಮಾದಕ ದ್ರವ್ಯದಿಂದ ಒಂದಷ್ಟು ವ್ಯಸನಿಗಳಾಗಿ ಈ ಕೊಲೆಗಳು ಆಗ್ತಾ ಇದೆ. ಆದರೆ ಸಂಘಟನೆಗೆ ಮತ್ತೆ ಈ ಒಂದು ಮಾದಕ ವ್ಯಸನಗಳು ಏನಿದೆ ಅದಕ್ಕೆ ಇರುವಂತ ನಂಟೇನು? ಹಾಗಾದ್ರೆ ಯಾವುದೇ ಸಂಘಟನೆಗಳು ಕೂಡ ಈ ಮಾದಕ ವ್ಯಸನಕ್ಕೆ ಸಪೋರ್ಟ್ ಮಾಡುವುದಂತ ನಾವು ಕಾಣ್ತಾ ಇಲ್ಲ. ಯಾವುದೇ ಸಂಘ ಸಂಸ್ಥೆಗಳು ಕೂಡ ಅದನ್ನ ಬೆಂಬಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಒಂದು ಯುವಕರನ್ನ ಹಾದಿ ತಪ್ಪಿಸುವಂತಹ ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಕೆಲಸ. ಇವರು ಈಗ ಸಂಘಟನೆ ಪಿ ಎಫ್ ಐ ಮತ್ತೆ ಎಸ್ ಡಿ ಪಿ ಅಂತೆಲ್ಲ ಎಲ್ಲ ಹೆಸರೆತ್ತಿ ಹೇಳ್ತಾ ಇದಾರಲ್ಲ, ಇದು ಇವರ ಪೂರ್ವಗ್ರಹ ಪೀಡಿತ. ಯಾಕೆಂತ ಹೇಳಿದ್ರೆ ಈ ಮಾತನ್ನ ಹೇಳುವುದಕ್ಕಿಂತ ಮೊದಲು ಇವರಿಗೆ ನೈತಿಕತೆ ಪ್ರಶ್ನೆ ಕೂಡ ಅಲ್ಲಿ ಉದ್ಭವ ಆಗ್ಬೇಕಾಗ್ತದೆ. ಇವರು ಮಾಡಿರುವಂತಹ ಕುಕೃತ್ಯಗಳು ಏನು, ಇವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಏನೇನೆಲ್ಲ ಮಾಡಿದ್ದಾರೆ, ಇವರಿಗೆ ಒಂದು ಪಟ್ಟಿದೆ, ಶೋಭಕರ್ ಅವರು ನೀಡಿದಂತಹ ಒಂದು ಪಟ್ಟಿದೆ, ಅದನ್ನ ಇಟ್ಟು ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ಅದರಲ್ಲಿ ಜೀವಂತವಾದಂತಹ ವ್ಯಕ್ತಿ ಇತ್ತು ಅಂತ ಹೇಳಿ ಮಾಧ್ಯಮದವರು ಬಹಿರಂಗ ಮಾಡಿರುವುದನ್ನು ಕೂಡ ನಾವು ಕಂಡಿದ್ದೇವೆ. ಅದೇ ಸಂದರ್ಭದಲ್ಲಿ ಸುಮಾರು 23 ಹಿಂದೂಗಳ ಹತ್ಯೆ ಹಿಂದೂ ಸಂಘಟನೆಯ ಮೂಲಕನೇ ನಡೆದಿದೆ, ಅದರ ಪಟ್ಟಿಯು ಕೂಡ ನಾವು ಮಾಧ್ಯಮದಲ್ಲಿ ಕಂಡೆವು. ಯಾಕೆ ಮಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಆ 23 ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಅವರ ಪರವಾಗಿ ಯಾಕೆ ಮಾತುಗಳು ಬರ್ತಾ ಇಲ್ಲ? ಗೌರಿ ಅನ್ನುವಂತಹ ಪತ್ರಕರ್ತೆಯ ಹತ್ಯೆ ಆಯ್ತು, ಗೌರಿ ಅನ್ನುವಂತಹ ಹೆಸರು ಹಿಂದೂ ಅಲ್ವಾ? ಗೌರಿ ಅನ್ನುವಂತಹ ಆ ಮಹಿಳೆ ನಂಬಿಕೊಂಡು ಬಂದಿರುವಂತದ್ದು ಆ ಒಂದು ಹಿಂದೂ ಧರ್ಮವನ್ನಲ್ವಾ? ಯಾಕೆ ಇಂತಹ ತದ್ವಿರುದ್ಧವಾದಂತ ಅಂದ್ರೆ ರಾಜಕೀಯ ಲಾಭಗೋಸ್ಕರ ಇವರು ಏನನ್ನು ಕೂಡ ಹೇಳಲಿಕ್ಕೆ ತಯಾರಿದ್ದಾರೆ? ಇತ್ತೀಚೆಗೆ ಯಡಿಯೂರಪ್ಪರವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ 24 ಒಳಗಡೆ ಟಿಪ್ಪು ಜಯಂತಿಯನ್ನ ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು, ಅದರಿಂದ ರಾಜಕೀಯ ಲಾಭ ಇದೆ ಅದಕ್ಕೋಸ್ಕರ. ಅಂದ್ರೆ ಒಂದು ವರ್ಗವನ್ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ಇನ್ನೊಂದು ವರ್ಗ, ಬಹುಸಂಖ್ಯಾತ ವರ್ಗ ಅಂತ ಏನು ಕರೆಯಲ್ಪಡ್ತಾ ಇದ್ದಾರೆ, ಆ ವರ್ಗದ ವೋಟ್ ಬ್ಯಾಂಕ್ ನಮ್ಗೆ ಲಾಭ ಆಗ್ತದೆ. ಈ ಲಾಭದ ಲೆಕ್ಕಾಚಾರಕ್ಕೆ ಬೇಕಾಗಿ ಇವರು ಈ ರೀತಿಯನ್ನೆಲ್ಲ ಮಾಡ್ತಾ ಇದ್ದಾರೆ. ಕೇರಳಕ್ಕೆ ಹೋಗ್ತಾರೆ, ಜನರಕ್ಷಾ ಯಾತ್ರೆ ಅಂತ ಹೇಳಿ ಮಾಡ್ತಾರೆ. ಏನು ಅವಶ್ಯಕತೆ ಇದೆ ಜನರಕ್ಷಾ ಯಾತ್ರೆ? ಜನರಕ್ಷಾ ಯಾತ್ರೆ ಮಾಡಬೇಕಾದವರು ಬಿಜೆಪಿ ಅವರಲ್ಲ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ನೋವನ್ನ ಉಣ್ಣುತ್ತಾ ಇರುವವರು, ದಿನನಿತ್ಯ ಪರದಾಡ್ತಾ ಇರುವಂತದ್ದು ಬಿಜೆಪಿ ಮತ್ತು ಸಂಘ ಪರಿವಾರದ ಮೂಲಕ ಈ ದೇಶದ ಜನಸಾಮಾನ್ಯರು. ಜನರಕ್ಷೆ ಅಂತ ಹೇಳಿ ಕೂಗ್ಬೇಕಾದವರು ಅವರು. ಇದು ಯಾರು ಹೊಡೆಯುತ್ತಾ ಇದ್ದಾರ, ಯಾರು ಬಡೆಯುತ್ತಾ ಇದ್ದಾರ, ಯಾರು ಆಯುಧ ಪೂಜೆಯಲ್ಲಿ ಜನರಿಗೆ ಪ್ರೋವೋಕ್ ಮಾಡ್ತಾ ಇದ್ದಾರೆ? ಇತ್ತೀಚೆಗೆ ನೀವು ನೋಡಿದ್ರಲ್ಲ, ಸಂಘ ಪರಿವಾರದ ಕೇಂದ್ರ ಕಚೇರಿಯಲ್ಲಿ ಸಮೇತ ದೊಡ್ಡ ದೊಡ್ಡ ಆಯುಧಗಳು ಏನು ದೇಶ ರಕ್ಷಣೆಗ? ದೇಶ ರಕ್ಷಣೆಗೋಸ್ಕರ ಇಲ್ಲಿ ದೊಡ್ಡ ಮಿಲಿಟರಿ ಪಡೆ ಇದೆ, ಬಹಳಷ್ಟು ವೆಪನ್ಸ್ ಇದೆ, ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳು ನಮ್ಮ ಸರ್ಕಾರದ ಜೊತೆ ಇದೆ. ಅದೊಂದು ಬದಿಯಲ್ಲಿ ಇರುವಾಗ ಪುನಃ ಸಂಘ ಪರಿವಾರದ ಕೇಂದ್ರ ಕಚೇರಿಯಲ್ಲಿ ಇಷ್ಟಿಷ್ಟು ದೊಡ್ಡ ಆಯುಧಗಳು ಯಾರನ್ನ ಕೊಲ್ಲಿಕ್ಕೆ? ಮುಸ್ಲಿಂ ದ್ವೇಷ ಬಹಳ ಸ್ಪಷ್ಟವಾಗಿದೆ, ಮುಸ್ಲಿಂ ದ್ವೇಷ. ಮತ್ತು ಯಾರು ಸಂಘ ಪರಿವಾರದ ವಿರುದ್ಧ ಮಾತನಾಡ್ತಾರ ಅವರಿಗೆ ಇವರು ವೆಪನ್ಸ್ ಅನ್ನು ಕೊಟ್ಟು ಮಾಡಿಸ್ತಾ ಇದ್ದಾರೆ. ಗೌರಿ ಹತ್ಯೆ ಅದೇ ಕಾರಣಕ್ಕೆ ಆಯ್ತು, ಕಲಬುರ್ಗಿ ಹತ್ಯೆ ಅದೇ ಕಾರಣಕ್ಕೆ ಆಯ್ತು, ದಾಭುಲ್ಕರ್ ಹತ್ಯೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 23 ಹಿಂದೂ ಸಹೋದರರ ಹತ್ಯೆ ಪ್ಲಸ್ ಮುಸ್ಲಿಂ ಸಹೋದರರನ್ನ ಕೊಂದಿರುವಂತದ್ದು. ಇವರಿಗೆ ಹಿಂದೂಗಳ ಪಟ್ಟಿ ಮಾತ್ರ ಸಿಗ್ತದೆ. ಪ್ರವೀಣ್ ಪೂಜಾರಿಯನ್ನ ಯಾರು ಕೊಂದದ್ದು ಕುಂದಾಪುರದಲ್ಲಿ? ಎಸ್ ಡಿ ಪಿ ಯಾ? ಅಂದ್ರೆ ಈ ಇಂತಹ ಬಹಳಷ್ಟು ಪ್ರಶ್ನೆಗಳು ಜನಸಾಮಾನ್ಯರೀಗ ಕೇಳಲಿಕ್ಕೆ ಪ್ರಾರಂಭವಾಗ್ತದೆ ಆಗಿದ್ದಾರೆ. ಬಿಜೆಪಿಗೆ ಈಗ ಬೇರೆ ಯಾವುದು ಇದಿಲ್ಲ. ಇಂತಹ ಅಜೆಂಡಗಳ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಇಟ್ಟುಕೊಂಡು, ಜನರನ್ನ ಹೊಡೆದಾಡ ಮಾಡುವಂತಹ ಕಚ್ಚಾಟ ಮಾಡುವಂತಹ ಇಶ್ಯೂಗಳನ್ನ ಇಟ್ಟುಕೊಂಡು ಈ ಒಂದು ಬ್ಯಾನ್ 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 ಅಂತ ಹೇಳಿದ್ರೆ, ನನಗೆ ಅನಿಸ್ತಾ ಉಂಟು ಇವರು ಬ್ಯಾನ್ ಕೂಡ ಮಾಡುವುದಿಲ್ಲ. ಇದು ಒಂದು ಅಸ್ತ್ರ ಮಾತ್ರ. ಯಾವ ರೀತಿ ರಾಮ ಜನ್ಮಭೂಮಿಯನ್ನ ಒಂದು ಇಶ್ಯೂ ಆಗಿ ತಂದ್ರು, ಈ ಒಂದು ರಾಮ ಜನ್ಮಭೂಮಿ ಅದು ಜೀವಂತ ಇರಬೇಕು, ಅದು ಜೀವಂತ ಇರ್ಬೇಕು, ಅದನ್ನ ಜೀವಂತ ಇಟ್ಟು 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 ರಾಜಕೀಯ ಮಾಡಿ ಅದು ವೋಟ್ ಬ್ಯಾಂಕ್ ಮಾಡ್ಬೇಕು. ಒಂದು ಇಶ್ಯೂ ಅನ್ನ ಬಿಡ್ತಾರೆ, ಲವ್ ಜಿಹಾದ್. 2008 ಯಾರು ಬಿಟ್ಟದ್ದು? ಪ್ರವೀಣ್ ತೊಗಾಡಿಯಾ ಮತ್ತು ಈಗ ಇತ್ತೀಚೆಗೆ ಇವರು ಕೂಡ ಯಾರು, ಪ್ರಮೋದ್ ಮುತಾಲಿಕ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟರು, ಲವ್ ಜಿಹಾದ್ ನನಗೆ ಈಗ ಬಹಳ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಾಗ ನನಗೆ ಬಹಳ ಹೆಮ್ಮೆ ಇದೆ. ಯಾಕೆಂತ ಹೇಳಿದ್ರೆ ಆ ಇಶ್ಯೂವನ್ನು ಚೂ ಬಿಟ್ಟವನೇ ನಾನು. ಅಂದ್ರೆ ಒಂದು ಇಶ್ಯೂವನ್ನು ಚೂ ಬಿಟ್ಟುಕೊಂಡು ಅದರ ಹಿಂದೆ ಜನರನ್ನ ತಿರುಗುವಾಗೆ ಮಾಡುವಂಥದ್ದು. ಜನರು ಅಭಿವೃದ್ಧಿಯನ್ನ ಕೇಳಬಾರ್ದು, ಜನರು ಮತ್ತೊಂದನ್ನ ಕೇಳಬಾರ್ದು, ಅವರ ಅನಿವಾರ್ಯತೆ ಏನು ಅಂತ ಹೇಳಿ ಜನರಿಗೆ ತಲೆಗೆ ಹೋಗಬಾರ್ದು. ಜನರು ಈ ಒಂದು ಹಿಂದೂ ಮುಸ್ಲಿಂ ಅನ್ನುವಂತಹ ಕೋಮು ವ್ಯಾಮೋಹದ ಹಿಂದೆ, ಈ ಕೋಮು ಗಲಭೆ ಹಿಂದೆಯೇ ಸುತ್ತುತ್ತಾ ಇರಬೇಕು ಅನ್ನುವಂತಹ ಒಂದು ಅಜೆಂಡಾವನ್ನು ಹಾಕಿಕೊಂಡು, ಒಂದು ಸರ್ಕಲ್ ಅನ್ನು ಹಾಕಿಕೊಂಡು ಯುವಕರನ್ನು ಮತ್ತು ಈ ದೇಶದ ಜನಸಾಮಾನ್ಯರನ್ನ ನೀವು ಇದರ ಸುತ್ತ ಸುತ್ತ ಇರಬೇಕು. ಮೋದಿಯ ಆ ಒಂದು ಜಿ ಎಸ್ ಟಿಯ ಬಗ್ಗೆ ನೀವು ಪ್ರಶ್ನೆ ಎತ್ತಬಾರ್ದು. ಭಾರತದ GDP ಕುಸಿದು ಬಿದ್ರೂ ಕೂಡ ಜನತೆ ಅದರ ಬಗ್ಗೆ ಕೇಳಬಾರ್ದು. ಬೇರೆ ಏನಾದರೂ ಕೂಡ ಬುಲೆಟ್ ಟ್ರೈನ್ನ ಅವಶ್ಯಕತೆ ಇದೆಯಾ ಇಲ್ವಾ ಅದು ನೀವು ಚರ್ಚೆ ಮಾಡಬಾರ್ದು. ಅದು ನಾವು ನಮ್ಮ ಲಾಭಕ್ಕೋಸ್ಕರ ಏನಾದರೂ ಮಾಡ್ತೇವೆ. ಅಮಿತ್ ಶಾರ ಮಗರ ಕಂಪನಿ ಲಾಸ್ ಅಲ್ಲಿ ನಡೀತಾ ಇತ್ತು, ಈಗ ಒಮ್ಮಿಂದೊಮ್ಮೆಲೆ 80 ರೂಪಾಯಿ ಲಾಭ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಏನು ಈ ದೇಶಕ್ಕೆ ಬಿಜೆಪಿ ಅವರು ಕೊಡುವಂತಹ ಮೆಸೇಜ್?
ನೀವು ಇತಿಹಾಸವನ್ನ ತೆಗೆದು ನೋಡಿ, ಅಮಿತ್ ಶಾ ಎಲ್ಲೆಲ್ಲ ಹೋಗಿದಾರ ಅಲ್ಲಿ ಎಲ್ಲವೂ ಕೂಡ ಕೋಮ್ ಗಲಭೆಗಳಾಗಿದೆ, ಗಲಾಟೆಗಳಾಗಿದೆ. ಜನರಕ್ಷಾ ಯಾತ್ರೆಯಲ್ಲೂ ಕೂಡ ಅದೇ ಆಯ್ತು, ಕೇರಳದಲ್ಲಿ ಜನರಕ್ಷಾ ಯಾತ್ರೆಯಲ್ಲೂ ಕೂಡ ಅದೇ ಆಯ್ತು. ಇಂತಹ ಜನರನ್ನ ದಿಕ್ಕು ತಪ್ಪಿಸುವಂತಹ ಮತ್ತು ಜನರನ್ನ ಮೂಲ ಅಜೆಂಡಾದಿಂದ ವೃತ್ತಿ ಚಲಿಸುವಂತಹ ಮರೆಮಾಚುವಂತಹ ಪ್ರಕ್ರಿಯೆ ಬಿಜೆಪಿ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ, ಅದರಲ್ಲಿ ಕರಗತವಾಗಿದೆ. ಇದೇ ಈಗ ಯಡಿಯೂರಪ್ಪರಿಗಾಗ್ಲಿ ಅಥವಾ ಕರ್ನಾಟಕದ ಬಿಜೆಪಿ ಮುಖಂಡರುಗಳಿಗಾಗ್ಲಿ ಬೇರೆ ಯಾವುದು ಇಶ್ಯೂ ಇಲ್ಲ. ನಳಿನ್ ಕುಮಾರ್ ಕಟೀಲ್ ರವರಿಗೆ ಮಾಡಕ್ಕೆ ಬಹಳಷ್ಟು ಕೆಲಸ ಇದೆ, ಬಹಳಷ್ಟು ಕೆಲಸ ಇದೆ ಅಭಿವೃದ್ಧಿಯಲ್ಲಿ. ನಾವೀಗ ಸಿಟಿಯ ಒಳಗಡೆ ರೋಡ್ ಅನ್ನು ಕೂಡ ನೋಡಬಹುದು, ಕೇಂದ್ರದಿಂದ ಬೇರೆ ಬೇರೆ ಯೋಜನೆಗಳನ್ನ ಇವರು ಹಾಕಿದ್ದಾರೆ, ಸ್ಮಾರ್ಟ್ ಸಿಟಿ ಅಂತ ಹೇಳಿ ಮಂಗಳೂರನ್ನ ಘೋಷಣೆ ಮಾಡಿದ್ದಾರೆ. ಏನ್ ಕೆಲಸ ಇತ್ತು? ಒಂದೆರಡು ಮೀಟಿಂಗ್ ಮಾಡಿದ್ರೆ ಮುಗಿತಾ? ಅದರ ಬದಲಾಗಿ ಇವರು ಬಂದು ಹೇಳುವಂತದ್ದೇನು? ಅವರನ್ನ ಕಡಿತೇವೆ, ಇಲ್ಲಿಗೆ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇವೆ, ಪೊಲೀಸ್ ಆಫೀಸರ್ ನ ಮುಂದೆ ಚೀಮಾರಿ ಹಾಕಿ ಅರ್ಧ ಗಂಟೆಯಲ್ಲಿ ಜಿಲ್ಲಾ ಬಂದ್ ಗೆ ಕರೆ ಕೊಡ್ತೇವೆ. ಇವರ ಅಜೆಂಡಾ ಇದರ ಸುತ್ತನೇ ಸುತ್ತಾ ಇದೆ. ಬಂದ್, ಬೆಂಕಿ, ಕಡಿ, ಬಡಿ, ಕೊಲ್ಲು ಇದರ ಹಿಂದೆ ಸುತ್ತುತ್ತಾ ಇದೆ ಹೊರತು ದೇಶದ ಅಭಿವೃದ್ಧಿಯ ಬಗ್ಗೆ ಬಿಜೆಪಿಗೆ ಯಾವುದೇ ಚಿಂತನೆಗಳಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳಬಹುದು. ಎಸ್, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರ ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ, ಕರ್ನಾಟಕದಲ್ಲಿ ಸಂಘಟನೆಗಳನ್ನು ಬ್ಯಾನ್ ಮಾಡಿದರೆ ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂಥದ್ದು, ಅದರಿಂದ ಆಗುವಂಥ ಲಾಭಗಳೇನು, ಬಿಜೆಪಿಗಾಗುವಂಥ ಲೆಕ್ಕಾಚಾರಗಳು ಏನು, ಅದರ ಹಿಡನ್ ಅಜೆಂಡಾ ಏನು, ಇದೆಲ್ಲ ವಿಚಾರಗಳ ಬಗ್ಗೆ ಮಾತು ಮುಂದುವರಿಸ್ತೇನೆ. ಎಸ್, ಈಗಾಗಲೇ ಅವರು ಹೇಳಿದರು ಸಂಘಟನೆಗಳನ್ನು ಬ್ಯಾನ್ ಮಾಡಿದರೆ ಏನೆಲ್ಲ ಲಾಭ ಆಗುತ್ತೆ, ಏನು ಮರೆಮಾಚಬೇಕು ಅಂತ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥದ್ದು ನಿಜನ ಇದು? ಹಾಗಾದರೆ ಮೊದಲಾಗಿ ನಾನಿವತ್ತು ಸಮಾಜವನ್ನು ಕಾಡ್ತಾ ಇರುವಂತಹ ಗಾಂಜಾ ಮಾಫಿಯಾ ಬಗ್ಗೆ ನಾವು ಮಾತನಾಡ್ತಾ ಇದ್ದೆವು. ಗಾಂಜಾಕ್ಕೂ ಯಾವುದೇ ಸಂಘಟನೆಗೂ ನಾನು ಇದನ್ನು ಕಲ್ಪಿಸಲಿಲ್ಲ, ಸಂಬಂಧಗಳು ಇಲ್ಲ. ಆದರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿಕೊಳ್ಳ ಅಂತಂತಂತಾರೆ ನಮ್ಮ ಸ್ನೇಹಿತರು. ಅದನ್ನು ಅವರಿಗೆ ವ್ಯಕ್ತಿಗತವಾಗಿ ತೆಗೆದುಕೊಂಡು ಇದರ ಬಗ್ಗೆ ಅತಿ ದೀರ್ಘವಾಗಿ ಆರೋಪಗಳ ಪಟ್ಟಿಯನ್ನು ಸರಮಾಲೆಗಳನ್ನು ಮಾಡಿದರು. ಇವತ್ತು ಹಿಂದೂಗಳ ಅನೇಕ ಕಗ್ಗೊಲೆಗಳು ಆಗ್ತಾ ಇದೆ, ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು ಖಂಡಿತವಾಗಿಯೂ ಹೌದು. ಇವತ್ತು ಕರ್ನಾಟಕದಲ್ಲಿ ನಡೆಯುವಂಥ ಪ್ರತಿಯೊಂದು ಹತ್ಯೆಗಳಲ್ಲಿ ರಾಜಕೀಯ ಪ್ರೇರಿತ ಹತ್ಯೆಗಳನ್ನು ಹೊರತುಪಡಿಸಿ ಪ್ರತಿಯೊಂದು ಸಂದರ್ಭದಲ್ಲಿ ಎಲ್ಲಿ ಎಲ್ಲಿ ಹತ್ಯೆಗಳು ನಡೆದಿದೆ ಅದರ ವಿಚಾರಣೆಗಳು ಆಗಿದೆ. ಆ ವಿಚಾರಣೆಗಳು ಏನಾಗಿದೆ ಅದರ ಬಗ್ಗೆ ನಾವು ಮತ್ತೆ ಮಾತನಾಡುವಂತಹದ್ದು ಖಂಡಿತವಾಗಿಯೂ ಪೂರ್ವಾಗ್ರಹ ಪೀಡಿತ ಅಂತ ಅನ್ನಿಸ್ಕೊಳ್ತದೆ. ಆದರೆ ಎಲ್ಲೆಲ್ಲಿ ರಾಜಕೀಯ ಪ್ರೇರಿತವಾಗಿ ನಡೆದಿರುವಂತಹ ಹತ್ಯೆಗಳು ಏನಿದೆ, ಮೂಡುಬಿದ್ರೆ ಪ್ರಶಾಂತ್ ಪೂಜಾರಿಯಿಂದ ಮೊದಲುಗೊಂಡು ಮೊನ್ನೆ ಮೊನ್ನೆ ಶರತ್ ಮಳಿಬಾಳನವರಿಗೆ ನಡೆದಿರುವಂಥ ಪ್ರತಿಯೊಂದು ಹತ್ಯೆಯಲ್ಲೂ ಕೂಡ ಇವತ್ತು ದ್ವಂದ್ವ ಇರುವಂಥದ್ದು ಮತ್ತು ರಾಜ್ಯ ಸರ್ಕಾರವೇ ನೇಮಿಸಿರುವಂತಹ ತನಿಖಾ ಸಂಸ್ಥೆಗಳು ವರದಿ ಮಾಡಿರುವಂಥದ್ದು ಇವೆಲ್ಲದ ಆಧಾರದ ಮೇಲೆ ಇವತ್ತು ನಿಷೇಧದ ಬಗ್ಗೆ ನಾವು ಮಾತನಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಕಪೋಲ ಕಲ್ಪತವಾಗಿ ಹೇಳ್ತಾ ಇರುವಂತಹ ಅಲ್ಲ. ಮತ್ತೆ ಲವ್ ಜಿಹಾದ್ ಇರ್ಬೋದು, ಡ್ರಗ್ಸ್ ಮಾಫಿಯಾ ಇದು, ಇದು ಎರಡೂ ಕೂಡ ನಾವು ಅನೇಕ ವರ್ಷಗಳಿಂದ ನಾವು ಹೇಳ್ತಾ ಇರುವಂತಹ ಸಂಗತಿ. ಲವ್ ಜಿಹಾದ್ ಕೇವಲ ಕರ್ನಾಟಕಕ್ಕೆ ಅಥವಾ ಮಂಗಳೂರಿಗೆ ಸೀಮಿತವಾಗಿರುವಂತಲ್ಲ, ಕೇರಳದ ಹೈಕೋರ್ಟ್ ಮತ್ತೆ ಮತ್ತೆ ಬೊಟ್ಟು ಮಾಡಿ ಹೇಳ್ತಿರುವಂತಹ ಘಟನೆಗಳು ಲವ್ ಜಿಹಾದ್. ಆದ್ದರಿಂದ ನಾವು ಹೇಳ್ತಾ ಇರುವಂಥದ್ದು ಅದರ ಹಿಂದೆ ಇರುವಂತಹ ನೀವು ಒಂದು ಮತೀಯ ದೃಷ್ಟಿಯಿಂದ ನೋಡಬೇಡಿ. ಯಾವ ಆರೋಪಗಳಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಶಿಕ್ಷೆ ಮಾಡಿ ಅನ್ನೋಂಥ ನಿರ್ದಿಷ್ಟ ಕೋವಿನ ಬಗ್ಗೆ ನಾವು ಎಲ್ಲೂ ಹೇಳ್ತಾ ಇಲ್ಲ. ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇರುವಂಥದ್ದಷ್ಟೇ. ಇವತ್ತು ಜಿ ಎಸ್ ಟಿ ಬಗ್ಗೆ ಹೇಳಿದ್ರು ತುಂಬ ಸುಂದರವಾಗಿ ಹೇಳಿದ್ರು. ಇವತ್ತು ಜಿ ಎಸ್ ಟಿ ಬಗ್ಗೆ ಮತ್ತೆ ಮತ್ತೆ ಕಾಲಕಾಲಕ್ಕೆ ಜನತೆಯ ಅಹವಾಲುಗಳನ್ನು ಸ್ವೀಕರಿಸುವ ಮೂಲಕ ಬದಲಾವಣೆ ನಾನು ಮಾಡ್ತೀನಿ ಯಾಕಂತ ಹೇಳಿದರೆ ಇವತ್ತು ಜನಸ್ಪಂದನ ಇರುವಂಥ ಸರ್ಕಾರ ಅನ್ನುವಂಥ ನರೇಂದ್ರ ಮೋದಿಯವರು ತೋರಿಸಿಕೊಂಡಿದ್ದಾರೆ. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನಂತರ ಜನತೆಯ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಜನತೆಯ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಖಂಡಿತವಾಗಿಯೂ ಜನಸ್ನೇಹಿ ಮತ್ತು ಜನಸ್ಪಂದನ ಮಾಡುವಂಥ ಸರ್ಕಾರ ನರೇಂದ್ರ ಮೋದಿಯವರು. ಒಂದು ನಿಮಿಷ, ನಾವು ಮಾತಾಡಿದ್ರೆ ನೀವು ಮಾತಾಡಲು ಕೂಡ ಇಲ್ಲ ಜಗತ್ತಿನಲ್ಲಿ. ನಮಗೆ ಜಗತ್ತಿನ ಯಾವುದೇ ದೇಶ ಕೂಡ ಮಾದರಿ ಅಲ್ಲ. ಯಾಕಂತ ಹೇಳಿದರೆ ಯಾವುದೇ ಆರ್ಥಿಕ ಸುಧಾರಣೆಗಳಿರ್ಬೋದು ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದರ ಪರಿಣಾಮ ಗೊತ್ತಾಗುವಂತಹದ್ದು ಕನಿಷ್ಠ 6 ತಿಂಗಳ ಅವಧಿಯ ಅನಂತರ. ಆದ್ದರಿಂದ ಜಿ ಎಸ್ ಟಿನ ಬಗ್ಗೆ ಜನತೆ ಅಹವಾಲನ್ನು ಸ್ವೀಕರಿಸಿ ಇವತ್ತು ಮಾಡ್ತಾ ಇರುವಂಥದ್ದು ಯಾವುದೇ ರಾಜಕೀಯ ಪಕ್ಷದ ಅಥವಾ ಯಾವುದೇ ವ್ಯಕ್ತಿಗಳ
ಸಲಹೆಗಳ ಮುಖಾಂತರ ಅಲ್ಲ ಜನತೆಯಿಂದ ಅಹವಾಲುಗಳನ್ನು ಸ್ವೀಕರಿಸಿಕ ಅವರಿಗೆ ದೊರೆಯುವಂಥ ಅವರಿಗೆ ಆಗುವಂಥ ಅನಾನುಕೂಲತೆಗಳು ಇವನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಇವತ್ತು ಬದಲಾವಣೆಗಳು ಆಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಸಮಾಜದ ಕಟ್ಟಕಡೆ ಈ ವ್ಯಕ್ತಿಯೂ ಕೂಡ ಒಳ್ಳೆಯ ಆ ಒಂದು ಜೀವನ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವರೂ ಕೂಡ ಯಾವುದೇ ರೀತಿಯ ತೊಂದರೆಗೆ ಒಳಗಾಗಬಾರ್ದು, ಸಾಮಾಜಿಕ ನ್ಯಾಯ ಸಿಗಬೇಕನ್ನುವಂಥ ಈ ರೀತಿಯ ಕೆಲಸ ಕಾರ್ಯಗಳನ್ನು ಇವತ್ತು ನಡೀತಾ ಇದೆ. ಇವತ್ತು ಅನೇಕ ಘಟನೆಗಳನ್ನು ಹೇಳಿದರು, ಇವತ್ತು ರಾಜಕೀಯ ಪ್ರೇರಿತವಾಗಿ ನಾವು ಮಾಡ್ತಾ ಇರುವಂಥದ್ದು. ಆದರೆ ಇವತ್ತು ಕೂಡ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ರಾಜಕೀಯ ಪಕ್ಷವನ್ನು ಇರ್ಬೋದು, ಸಂಘಟನೆಗಳನ್ನು ಇರ್ಬೋದು, ಇವತ್ತು ನಾವು ಬೊಟ್ಟು ಮಾಡಬೇಕಾದ್ರೆ ನಿರ್ದಿಷ್ಟ ಕಾರಣಗಳು ಇಟ್ಟುಕೊಂಡು ಮಾಡ್ತಾ ಇದ್ದೇವೆ ಹೊರತು, ಇವತ್ತು ಗಾಂಜಾದ ಬಗ್ಗೆ ಇವತ್ತು ರಾಜ್ಯ ಸರ್ಕಾರವನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹೊರತು ಎಸ್ ಡಿ ಪಿ ಅಥವಾ ಪಿ ಎಫ್ ಐಯನ್ನು ಅಲ್ಲ. ಆದರೆ ಕೊಲೆಗಳು ನಡೆದಾಗ, ರಾಜಕೀಯ ಕೊಲೆಗಳು ನಡೆದಾಗ ಪೊಲೀಸರ ಆ ಒಂದು ಹೇಳಿಕೆಗಳ ಆಧಾರದ ಮೇಲೆ ಮತ್ತೊಂದು ಸಂಗತಿಯನ್ನು ಹೇಳಿದರು. ರಾಷ್ಟ್ರೀಯ ಸ್ವಯಂ ಸಂಘದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಆಯುಧಗಳು, ಬಹುಶಃ ಇಷ್ಟು ದೊಡ್ಡ ಸುಳ್ಳನ್ನು ಇವತ್ತು ಜನ ಒಪ್ತಾರೆ ಅನ್ನುವಂಥದ್ದು ಮೂರ್ಖತನ. ಯಾಕಂತ ಹೇಳಿದರೆ ಯಾವ ಕಚೇರಿಯಲ್ಲಿ ಎಲ್ಲಿ ಆಯುಧ ದೊರಕಿರುವಂಥದ್ದು ಮತ್ತು ಯಾಕೆ ಕಾನೂನು ಕ್ರಮವನ್ನು ಕೈಗೊಳ್ಳದಿರುವಂಥದ್ದು. ಯಾಕಂತ ಹೇಳಿದರೆ ಇವತ್ತು ಆಯುಧಗಳು ದೊರಕಿದೆ ಅನ್ನುವಂಥದ್ದು ಎಲ್ಲಿಯಾದರೂ ಮಾಹಿತಿಗಳದನ್ನು ಹೇಳ್ಬೋದೇ ಹೊರತು, ಯಾಕಂದರೆ ನಿರಂತರವಾಗಿ 1070 ವರ್ಷಗಳ ಅವಧಿಯಲ್ಲಿ ಅಲ್ಪಸಂಖ್ಯಾತರ ಮೇಲೆ ಈ ಗುಮ್ಮವನ್ನು ಕೂರಿಸಿಕೊಂಡು ರಾಜಕೀಯ ಲಾಭ ಪಡೆಯುವಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ಹೊರತು ಅವರಿಗೆ ರಕ್ಷಣೆ ಕೊಡುವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಆದ್ದರಿಂದ ಇವತ್ತು 7 ದಶಕಗಳ ನಂತರ ಕೂಡ ಇವತ್ತು ಅವರಲ್ಲಿರುವಂಥ ಅನಕ್ಷರತೆ, ಅವರಲ್ಲಿರುವಂಥ ಬಡತನ, ಅವರಲ್ಲಿರುವಂಥ ನಿರುದ್ಯೋಗ, ಅವರಲ್ಲಿರುವಂಥ ಅಸುರಕ್ಷತೆ ಇವತ್ತು ಬಂದಿರೋ ಕಾರಣ ಅಂತ ಹೇಳಿದರೆ ಈ ರೀತಿಯ ತಪ್ಪು ಸಂದೇಶಗಳನ್ನು ಮತ್ತು ಆ ಗುಮ್ಮವನ್ನು ಕೂರಿಸಿರುವಂಥದ್ದು ರಾಜಕೀಯ ಕಾರಣಕ್ಕೋಸ್ಕರ ಆಗ್ತಾ ಇದೆ ಹೊರತು, ಯಾಕಂದರೆ ಇವತ್ತು ಅನೇಕ ಮುಸಲ್ಮಾನ ಸ್ನೇಹದ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗಿದ್ದಾರೆ, ಅವರು ನೋಡ್ತಾ ಇದ್ದಾರೆ ಯಾವ ರೀತಿಯ, ಯಾಕಂದರೆ ಅನೇಕ ಸ್ನೇಹಿತರು ಮುಸಲ್ಮಾನ ಸ್ನೇಹಿತರು ಇದ್ದಾರೆ ಅಲ್ಲಿ. ಎಲ್ಲಿಯೂ ಕೂಡ ನಾವು ಯಾವುದೇ ವರ್ಗವನ್ನು ತುಷ್ಟೀಕರಣ ಮಾಡ್ತಾ ಇಲ್ಲ, ರಾಜಕೀಯ ಲಾಭಕ್ಕೆ ನಾವು ಉಪಯೋಗಿಸ್ತಾ ಇಲ್ಲ. ಯಾಕಂದರೆ ಜಸ್ಟಿಸ್ ಫಾರ್ ಆಲ್ ಎಪೀಸ್ಮೆಂಟ್ ಆಫ್ ನನ್. ಯಾಕಂತೇಳಿದ ತುಷ್ಟೀಕರಣದ ಮೂಲಕ ಇವತ್ತು ರಾಜಕೀಯ ಲಾಭಗಳನ್ನು ಪಡೆದಿರುವಂಥ ಕೆಲಸಗಳು ಇವತ್ತು ರಾಜಕೀಯ ಪಕ್ಷಗಳು ಮಾಡಿವೆಯೇ ಹೊರತು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥದ್ದು, ಸುರಕ್ಷತೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಇವತ್ತು ಅನೇಕ ಸಂದರ್ಭ ಅವರು ಹೇಳಿದರು, ಇವತ್ತು ದಾಭೋಲ್ಕರ್ ಹತ್ಯೆ ಇರ್ಬೋದು, ಪನ್ಸಾರ್ ಹತ್ಯೆ ಇರ್ಬೋದು, ಗೌರಿ ಲಂಕೇಶ್ ಹತ್ಯೆ ಇರ್ಬೋದು, ಅನೇಕ ಹತ್ಯೆಯ ಬಗ್ಗೆ ಅವರು ಹೇಳಿದರು. ಆದರೆ ಎಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪಾತ್ರದ ಬಗ್ಗೆ ಇಲ್ಲದಿದ್ದರೂ ಸಹ ಅವರು ತಪ್ಪನ್ನು ಹೇಳಿದರು, ಯಾಕಂದರೆ ಜನ ನಂಬ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇವತ್ತು ಸುಳ್ಳು ಸಂದೇಶಗಳನ್ನು ಕೊಡುವುದರ ಮೂಲಕ ನೀವು ಮುಜುಗರಕ್ಕೆ ಮತ್ತು ಅಪಹಾಸ್ಯಕ್ಕೆ ಒಳಗಾಗ್ತೀರಿ ಹೊರತು, ಯಾಕಂತೇಳಿದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದರ್ಭದೊಳಗೂ ಕೊಲೆ ರಾಜಕೀಯದಲ್ಲಿ ವಿಶ್ವಾಸ ನಿಲ್ಲಿಸಿಕೊಂಡಿಲ್ಲ. ಇವತ್ತು ಕೇರಳದಲ್ಲಿ ನಿರಂತರವಾಗಿ ನಡೆಯುವಂಥ ರಾಜಕೀಯ ಹತ್ಯೆಗಳು ಏನಿದೆ, ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾತ್ರ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಹತ್ಯೆ ಒಳಗಾಗ್ತಾ ಇದ್ದಾರೆ, ಮುಸ್ಲಿಂ ಲೀಗ್ನ ಕಾರ್ಯಕರ್ತರು ಇವತ್ತು ಹತ್ಯೆ ಒಳಗಾಗ್ತಾ ಇದ್ದಾರೆ, ಅಲ್ಲಿರುವಂಥ ಪ್ರತಿಯೊಂದು ರಾಜಕೀಯ ವಿರೋಧಿಗಳು ಕೊಲೆ ಹತ್ಯೆ ಆಗ್ತಾ ಇರಬೇಕಾದ್ರೆ ಕೇವಲ ರಾಜಕೀಯ ಲಾಭಕ್ಕಾಗಿ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ನಾವು ನಿರೀಕ್ಷಕರು ಇದಕ್ಕೆ ಬಿಡ್ತಾ ಇದ್ದೀವಿ. ಅವರೆಲ್ಲ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಕೂಡ ಮಾಡ್ತಾ ಇದೆ, ಅಂದರೆ ಇವರಿಗೆ ಹತ್ಯಾ ರಾಜಕೀಯದ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಯ ಮೇಲೆ ಹತ್ಯೆಗೆ ಪ್ರತಿ ಹತ್ಯೆಗಳು, ಹಲ್ಲೆಗೆ ಪ್ರತಿ ಹಲ್ಲೆಗಳು, ಪ್ರತಿಕ್ರಿಯೆ. ಕೇರಳದಲ್ಲಿ ಬಿಜೆಪಿಯವರು ಕಮ್ಯುನಿಸ್ಟರನ್ನು ಕೊಂದಂತಹ 126 ಮಂದಿಯ ಹತ್ಯೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮುಸಲ್ಮಾನರು ಇದ್ದಾರೆ ಕಮ್ಯುನಿಸ್ಟ್ ಪಕ್ಷದ, ಮತ್ತು ಬಹುತೇಕ ಹಿಂದೂ ಸಹೋದರರು ಕೂಡ ಇದ್ದಾರೆ. ಇದು ಯಾವ ಧರ್ಮ ಇದನ್ನು ಪ್ರತಿಪಾದಿಸ್ತದೆ ಅಂತ ಹೇಳಿ ನಮ್ಗಂತೂ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಮೇಲೆ ಬಂದಿರುವಂತಹ ಆರೋಪಗಳು ಒಂದೆರಡು, ತನಿಖಾ ವರದಿ ಬಂತು ಅದು ಇದು ಅಂತ ಹೇಳಿ ಯಾವುದು ಇಲ್ಲ. ಯಾರು ಅದರ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರಾ, ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ FIR ಮತ್ತು ಚಾರ್ಜ್ ಶೀಟ್ ನಲ್ಲಿ ನೀಡಿರುವಂತದ್ದು ಕೋರ್ಟ್ ತೀರ್ಪು ಕೊಡ್ತದೆ. ನಮ್ಗೆ ನಮ್ಮ ಬಗ್ಗೆ ತನಿಖಾ ವರದಿ ಅದು ಅಂತ ಹೇಳ್ತದೆ. ವಿನಾಯಕ ಬಾಲಿಕ ನೀವು ನೋಡಿ, ನೀವು ಮಾತನಾಡುವ ಮಧ್ಯೆ ಬಾಯಿ ಹಾಕ್ಲಿಲ್ಲ, ಮಧ್ಯೆ ಬಾಯಿ ಹಾಕುದಿದ್ರೆ ತುಂಬಾ ನಮ್ಗೆ ಇಂಟರ್ಫಿಯರ್ ಮಾಡ್ಲಿಕ್ಕೆ ಇದೆ. ಸನಾತನ ಧರ್ಮಕ್ಕೂ ಸಂಘ ಪರಿವಾರಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧಗಳೆಲ್ಲ ಇಲ್ಲ ಅಂತ ಹೇಳಿ ರೇಖಾಚಿತ್ರದಲ್ಲಿ ಬರ್ತಾ ಇರುವಂತದ್ದು ಸಂಶಯಿತ ಸನಾತನ ಧರ್ಮದ ವ್ಯಕ್ತಿಗಳನ್ನ. ಪುತ್ತೂರಿನಿಂದ ಜಯಪ್ರಕಾಶ್ ಅನ್ನುವಂತಹ ವ್ಯಕ್ತಿ ನಾಪತ್ತೆಯಾಗಿ ಸುಮಾರು 25 ವರ್ಷಗಳು ಕಳೆದವು, ಅವರ ಹುಡುಕಾಟ ಮಾಡಿ ಸಿಕ್ಲಿಲ್ಲ. ಜಯಪ್ರಕಾಶ್ಗೂ ಸನಾತನ ಧರ್ಮಕ್ಕೂ ಸಂಬಂಧ ಇದೆ ಅಂತ ಹೇಳಿ ವರದಿ ಹೇಳ್ತಾ ಇದೆ. ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಹೇಳ್ತಾ ಇದ್ದಾರೆ ಇವರು ಜಯಪ್ರಕಾಶ್ರನ್ನ ಸಾಕಿದವರು ಯಾರು, ಸಂಘ ಪರಿವಾರ ಮತ್ತು ಸನಾತನ ಧರ್ಮ. ತಂದು ಒಪ್ಪಿಸ್ಲಿ ಅವರನ್ನ ಪೊಲೀಸ್. ಈಗ ರೇಖಾಚಿತ್ರದಲ್ಲೂ ಕೂಡ ಅದನ್ನ ಹೋಲಿಕೆ ಆಗುವಂತಹ ವಿಚಾರ ಇದೆ. ಯಾಕೆ ಇವರು ಹೇಳಿದ್ರಲ್ಲ ಪದೇ ಪದೇ ಯಾಕೆ ಇವರ ಹೆಸರು ಬರ್ತಾ ಇದೆ, ಬೇರೆ ಬಹಳಷ್ಟು ಸಂಘಟನೆಗಳಿದೆ ಅಲ್ಲ ಅವರದ್ದು ಕೂಡ ಬರ್ಬೋದಲ್ಲ, ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇವರ ನೇರ ಶಾಮೀಲಾತಿ ಇದೆ.
ಬಟ್ಟು ಬಹಳಷ್ಟು ವರದಿಗಳು ಉಲ್ಲೇಖದಲ್ಲಿ ಗುಜರಾತ್ ಗಲಭೆಯಿಂದ ಹಿಡಿದು ಭಿವಂಡಿ ಮುಜಫರ್ನಗರ ಇವೆಲ್ಲದರ ಸೂತ್ರಧಾರರು ಯಾರು ಅಂದ್ರೆ ಇವರಿಗೆ ಹತ್ಯಾ ರಾಜಕೀಯದ ಮೇಲೆ ಬಹಳಷ್ಟು ಸ್ಫುಟವಾದಂತಹ ನಂಬಿಕೆ ಇರುವುದರಿಂದ ಇಂತಹ ಪ್ರಕ್ರಿಯೆಗಳು ಬೆಳೀತಾ ಇದೆ. ಇದರ ರಾಜಕೀಯ ಇವರು ಅಡ್ವಾಣಿ ಅವರು ಪಾಪ ಇವಾಗ ಅವರು ಅವರನ್ನ ಸೈಡ್ಲೈನ್ ಮಾಡಿದ್ದಾರೆ. ಬಹಳ ಬೇಸರ ಆಗ್ತದೆ ಅವರನ್ನು ನೋಡುವಾಗ ಯಾಕೆಂತ ಹೇಳಿದ್ರೆ ಅವರನ್ನ ಈಗ ಸೈಡ್ಲೈನ್ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕಿರುವಂತಹ ಮೂಲ ಕಾರಣನೇ ಅಡ್ವಾಣಿಯ ರಥಯಾತ್ರೆಯ ಆ ಒಂದು ಭಾಗ. ಆ ರಥಯಾತ್ರೆಯ ಚಕ್ರಕ್ಕೆ ಸಿಲುಕಿ ಎಷ್ಟು ಮಂದಿಯ ಮಾರಣ ಹೋಮ ಆಯ್ತು ಭಾರತ ದೇಶದಲ್ಲಿ. ಏನು ಹುಚ್ಚರು ನೀವು? ನೋಡಿ ನೀವು ಅಯೋಧ್ಯೆಗೆ ಹೊರಟಂತ ಅಯೋಧ್ಯೆಗೆ ಹೊರಟಂತಹ ರಥಯಾತ್ರೆಯಲ್ಲಿ ಆಗಿತ್ತು ಭಾರತ ದೇಶದಲ್ಲಿ 200ಕ್ಕೂ ಅಧಿಕ ಮುಸಲ್ಮಾನರ ಹತ್ಯೆಯಾಗಿದೆ. ಅಲ್ಲಿ ನಡೆದಂತಹ ಕೋಮು ಗಲಭೆಯಿಂದ ಗೊತ್ತಾಯ್ತಾ? ಅದಕ್ಕೆ ಚಕ್ರಕ್ಕೆ ಸಿಲುಕಿದ್ದು ಹೇಳಿದ್ರೆ ಸಾಹಿತ್ಯ ಭರಿತವಾಗಿ ಅದೇ ರೀತಿ ಹೇಳ್ತಾ ಹೇಳುವಂತದ್ದು. ರಥಕ್ಕೆ ಒಂದು ಚಕ್ರ ಇರ್ತದೆ, ಅದರ ಅಡಿಗೆ ಬಿದ್ದಲ್ಲ. ನಿಮ್ಮ ಗಲಭೆಯಿಂದ, ಅದರ ಪ್ರೇರಣೆಯಿಂದ, ಅದರ ದುಷ್ಪ್ರೇರಣೆಯಿಂದ ಚಕ್ರಕ್ಕೆ ಆಕ್ಸಿಡೆಂಟಲ್ ಅಂತ ಆಗಿಂದ ಹೇಳಿದಲ್ಲ ನಾನು, ಗೊತ್ತಾಯ್ತಾ? ನೋಡಿ ಬಿಜೆಪಿಗೆ ಇಂತಹ ಕುಕೃತ್ಯಗಳಿಂದ ಲಾಭ ಇದೆ. ಆ ಲಾಭಕ್ಕೋಸ್ಕರ ಅದಕ್ಕೆ ಮಣೆ ಹಾಕ್ತಾ ಇದ್ದಾರೆ. ಅದಕ್ಕೆ ಇವರ ಎಂಪಿಗಳು ಇವರಿಗೆ ಭಾಷಣ ಮಾಡಲಿಕ್ಕೆ ಯಾರು ಬೇಕು? ಅನಂತಕುಮಾರ್ ಹೆಗ್ಡೆನೆ ಬೇಕು, ಯೋಗಿ ಆದಿತ್ಯನಂದೇ ಬೇಕು, ಇವರಿಗೆ ಅಮಿತ್ ಶಾರೇ ಬೇಕು, ಇವರಿಗೆ ಊರಿ ಉಮಾಭಾರತಿಯೇ ಬೇಕು. ಅಂದ್ರೆ ಅಂದ್ರೆ ಈ ಬೆರಳೆಣಿಕೆ ನಾಯಕರು ಮಾತ್ರ ಇವರಿಗೆ ಪ್ರೇರಣೆ. ಅದಲ್ಲದಂತಹ ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಂತಹ ಬಹಳಷ್ಟು ನಾಯಕರು ಬಿಜೆಪಿ ಪಕ್ಷದಲ್ಲಿದ್ದಾರೆ. ಅವರನ್ನ ಬಾಯಿ ತೆರಲಿಕ್ಕೆ ಬಿಡುವುದಿಲ್ಲ, ಅವರಿಗೆ ಅವಕಾಶಗಳನ್ನ ಬಿಜೆಪಿ ಕೊಡುವುದಿಲ್ಲ. ನೀವು ಸ್ವಲ್ಪ ಪಕ್ಕಕ್ಕಿಡಿ, ದೇಶದ ಅಭಿವೃದ್ಧಿ ಮತ್ತು ದೇಶದ ಸಹೋದರತೆ ಅವೆಲ್ಲವೂ ಕೂಡ ನೆಕ್ಸ್ಟ್ ಪ್ರಿಫರೆನ್ಸ್, ಫಸ್ಟ್ ಪ್ರಿಫರೆನ್ಸ್. ಈ ದೇಶವನ್ನು ಬ್ರಿಟಿಷರು ಮಾಡಿದ ಹಾಗೆ ಒಡೆದು ಆಳುವ ನೀತಿಯ ಮುಖಾಂತರ ನಾವು ರಾಜಕಾರಣ ಮಾಡಬೇಕು ಅನ್ನುವಂತಹ ಮುಂದೆ ಹೋಗ್ತಾ ಇದೆ. ಇದಕ್ಕೆ ಇವರಿಗೆ ತಡೆಗೋಡೆಯಾಗಿರುವಂತದ್ದು ನಮ್ಮ ಚಳುವಳಿ, ಎಸ್ ಡಿ ಪಿ ಮಾಡುತ್ತಿರುವಂತಹ ಚಳುವಳಿ. ಅದಕ್ಕೆ ಬೇಕಾಗಿ ಬೇರೆ ಯಾರು ಪ್ರಶ್ನೆ ಎತ್ತಾ ಇಲ್ಲ. ಕಾಂಗ್ರೆಸ್ ನಲ್ಲಿ ಆ ಶಕ್ತಿ ಇಲ್ಲ. ಪಾಪ ರಾಹುಲ್ ಗಾಂಧಿ ಅವರು ಅಮೆರಿಕಕ್ಕೆ ಹೋಗಿ ಕೂತ್ಕೊಳ್ತಾರೆ, ಇವರನ್ನ ಪ್ರಶ್ನೆ ಮಾಡುವುದಿಲ್ಲ. ಬಿಜೆಪಿಯನ್ನ ಪದೇ ಪದೇ ಎಸ್ ಡಿ ಪಿ ಪಕ್ಷ ಪ್ರಶ್ನೆ ಮಾಡುವುದರಿಂದ ಇವರಿಗೆ ಇದೊಂದು ತಲೆನೋವಾಗಿದೆ, ಇದೊಂದು ಮುಳ್ಳಾಗಿದೆ. ಅದಕ್ಕೆ ಇವರನ್ನ ಬ್ಯಾನ್ ಮಾಡಿ, ಇವರನ್ನ ನಿಷೇಧ ಮಾಡಿ, ಮತ್ತೆ ಇಲ್ಲ ಸಲ್ಲದಂತಹ ಆರೋಪಗಳು. ಯಾಕೆ ಇವರು ಬಾಲಿಗ ವಿನಾಯಕ್ ಬಾಲಿಗರ ಹತ್ಯೆಯಾಗಿ ಆದಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅಂದ್ರೆ ಇವರ ವ್ಯಕ್ತಿಗಳು ನರೇಂದ್ರ ಶೆಣೆ ಅಂದ್ರೆ ನಮ್ಮದು ಇಲ್ಲಿದು ಸಂಚಾಲಕರು, ಅದಕ್ಕೆ ಬೇಕಾಗಿ ಅದರ ವಿರುದ್ಧ ಮಾಡುವುದಿಲ್ಲ. ಇವರಿಗೆ ಅಷ್ಟು ಕಾಳಜಿ ಇದ್ರೆ ಈಗ ಎಲ್ರಿಗೂ ಈಕ್ವಾಲಿಟಿ ಅಂತ ಹೇಳಿದ್ರಲ್ಲ, ಈ ಈಕ್ವಾಲಿಟಿಯ ಬಗ್ಗೆ ಇವರು ಪ್ರತಿಪಾದಿಸಬೇಕು. ಯಾವ ಯಾವ ಇವರು ಸನಾತನ ಧರ್ಮವನ್ನು ಪ್ರತಿಪಾದಿಸುವವರು? ಸನಾತನ ಧರ್ಮ ಹೇಳ್ತದೆ ಮನುಷ್ಯರನ್ನ 4 ವಿಭಾಗಗಳಾಗಿ, ವಿಭಾಗಗಳು ಬ್ರಾಹ್ಮಣ ಶೂದ್ರ ಕ್ಷತ್ರಿಯ ಅನ್ನುವಂತಹ ಕ್ಷೇತ್ರ. ನೋಡಿ ಹೇಳ್ತೇನೆ ನಾನು. ಹಾಗಾದ್ರೆ ಸತೀಶ್ ಅವರು ಒಂದು 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 ಪ್ರಶ್ನೆ ಕೇಳ್ತೇನೆ ಸತೀಶ್ ಅವರೇ, ಒಂದು ಒಂದು ಪ್ರಶ್ನೆ ಕೇಳ್ತೇನೆ ಸತೀಶ್ ಅವರೇ, ಮತದಿಂದ ಬಂದಿರಾ ಅನ್ನುವಂತ ಸ್ಪಷ್ಟ ಮಾಡಿ. ಯಾಕಂದ್ರೆ ಅದರ ಬಗ್ಗೆ ನಾನು ಮಾತ್ರ ಮಾತನಾಡ್ತೇನೆ. ಯಾಕೆ ಉರಿತದೆ? ಯಾಕೆ ಉರಿತದೆ? ಮುಸಲ್ಮಾನ ಸನಾತನ ಧರ್ಮ ಹೇಳಿರುವುದೇ ಸನಾತನ ಸನಾತನ ಧರ್ಮದ ಪುಸ್ತಕದಲ್ಲಿ ಹೇಳಿರುವಂತದ್ದೇನು? ಏನ್ ಹೇಳಿದೆ ಅದನ್ನ ಸ್ಪಷ್ಟಪಡಿಸಲಿಕ್ಕೆ ಬಿಡಿ. ಕುರಾನ್ ಅಲ್ಲಿ ಇರುವಂತದ್ದನ್ನು ಕೂಡ ನೀವು ಹೇಳಿ. ನೀವು ಕುರಾನ್ ಅಲ್ಲಿ ಇರುವಂತದ್ದನ್ನು ಹೇಳಿ, ಆಕ್ಷೇಪಗಳಿಲ್ಲ. ನಾನು ಹೇಳ್ತೇನೆ ಹರೀಶ್ ಅವರೇ, ಬಹಳ ಸ್ಪಷ್ಟ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಯಾವ ಸಮಾನತೆಯ ಬಗ್ಗೆ ಮಾತಾಡ್ತಾರೆ? ಯಾವ ರೀತಿಯಲ್ಲಿ ಇವತ್ತು ವಿಚಾರವನ್ನ ಮಂಡಿಸಿ ಯಾವ ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಮತದ ಬಗ್ಗೆ ಮಾತಾಡಿದ್ರೆ ನಾನು ಮತದ ಬಗ್ಗೆ ಮಾತನಾಡ್ತೀನಿ. ನೀವು ಅವಕಾಶ ಮಾಡಿ ಕೊಡ್ತೀರಾ, ನಾನು ಮಾತಾಡ್ತೀನಿ. ಸಮಾನತೆ ಯಾವ ಯಾವ ಹೇಳಿರುವಂತ ಯಾವ ಸಮಾನತೆಯ ಬಗ್ಗೆ ನೀವು ಪ್ರತಿಪಾದಿಸ್ತಾ ಇದ್ದೀರಾ? ಆ ಸಮಾನತೆ ನಿಮ್ಮ ನೀವು ಪ್ರತಿಪಾದಿಸುವಂತಹ ನೀವು ಉಲ್ಲೇಖಿಸುವಂತಹ ವ್ಯವಸ್ಥೆಯಲ್ಲೇ ಆ ಸಮಾನತೆ ಇಲ್ಲ. ಆ ಸಮಾನತೆ ಇಲ್ಲ. ದಲಿತರಿಗೆ ಎಷ್ಟು ದಲಿತರಿಗೆ ಇವತ್ತು ದೇವಸ್ಥಾನ ಪ್ರವೇಶಕ್ಕೆ ಎಲ್ಲಿ ಅವಕಾಶ ಮಾಡಿಕೊಡ್ತೀರಿ? ಮತ್ತೆ ಯಾವ ಸಮಾನತೆಯ ಬಗ್ಗೆ ಮಾತನಾಡಲಿಕ್ಕೆ ಇವರಿಗೆ ಅರ್ಹತೆ ಇದೆ? ಯಾವ ಅರ್ಹತೆ ಇದೆ? ಯಾವ ಧಾರಾಳವಾಗಿ ಹೋಗಬಹುದು
ಧಾರಾಳವಾಗಿ ಹೋಗಬಹುದು. ನೋಡಿ ನಾನು ಹೇಳ್ತಾ ಇದ್ದೇನೆ, ಇಲ್ಲ ಇಲ್ಲ, ನೀವು ಸಮಾನತೆಯ ಬಗ್ಗೆ ಹೇಳ್ತಾ ಇದ್ದೀನಿ, ಸಮಾನತೆಯ ಬಗ್ಗೆ ಮಾತನಾಡುವವರು ಇವತ್ತು ಕರೆಸುವಂತ ವಿಷಯ ಎಂತದ್ದು, ಇವತ್ತು ಹೋಗ್ತಾ ಇರುವಂತ ಹಾಗೆ ಒಂದು ಸಾಧನೆಯಿಂದ ನೀವು ಮತದ ವಿಷಯ ಮಾಡ್ಲಿಕ್ಕೆ ನಂಗೆ ಅವಕಾಶ ಕೊಡಿ, ನಾನು ಅದರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದ್ರೆ ನೀವು ಇವತ್ತು ಕರೆದಿರುವಂತದ್ದು ಯಾಕೆ, ಇವತ್ತು ಗಾಂಜಾ ಒಂದು ಏನು ಸಮಸ್ಯೆಗಳಿದೆ ಅಥವಾ ಸರ್ಕಾರದ ವೈಫಲ್ಯಗಳಿದೆ, ಸಂಘಟನೆಗಳ ಇವತ್ತು ಬ್ಯಾನ್ ಮಾಡ್ಲಿಕ್ಕೆ ನಮ್ಮ ಆಗ್ರಹಗಳಿದೆ, ಇದರ ಬಗ್ಗೆ ಮಾತನಾಡ್ಲಿಕ್ಕೆ ನೀವು ಕರೆದಿರುವಂತಹದ್ದು. ಇವತ್ತು ಸಂಘಟನೆಗಳು ಬಜರಂಗ ದಳವು ಕೂಡ ಬ್ಯಾನ್ ಆಗ್ಲಿ, ಯಾಕೆ ನೀವು ಬಜರಂಗ ದಳಗಳ ಬ್ಯಾನ್ ಬಗ್ಗೆ ಮಾತನಾಡ್ತಿಲ್ಲ, ಮಾತನಾಡ್ತಾ ಬಗ್ಗೆ ಬ್ಯಾನ್ ಬಗ್ಗೆ ಮಾತನಾಡ್ತಾ ಅದನ್ನು ಕೂಡ ಬ್ಯಾನ್ ಮಾಡಬೇಕು. ಯಾಕೆಂದ್ರೆ ಅಸಮಾನತೆಯ ಮೂಲಕ ಡಿವೈಡ್ ಅಂಡ್ ರೂಲ್ ಪಾಲಿಸಿ, ಬ್ರಿಟಿಷ್ ಅವರು ಮಾಡಿದಂತಹ ಆಧಾರ ಸಹಿತವಾಗಿ ನೋಡಿ ನೋಡಿ ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಎಂಜಲು ತಿನ್ನುವ ಕೆಲಸ ಕಾರ್ಯಗಳನ್ನು ಮಾಡಬೇಕು ರಾಜಕೀಯ ಲಾಭಕ್ಕಾಗಿ. ಇವತ್ತು ಮತೀಯ ವಿಷಯಗಳ ಒಂದು ನಿಮಿಷ ಇವತ್ತು ಮತೀಯ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ರೆ ಮತೀಯ ವಿಷಯ ಬಗ್ಗೆ ಮಾತಾಡೋಣ. ಯಾಕಂತೇಳಿದ್ರೆ ನಿಮ್ಮಲ್ಲಿ ನಿಯತ್ತಿರಬೇಕು. ಬನ್ನಿ ಈಗ ವಿಷಯ ಇದರ ಬಗ್ಗೆ ಮಾತಾಡುವ, ಮಾದಕ ದ್ರವ್ಯದ ಬಗ್ಗೆ ಕೇಳುವ. ಆದ್ರೆ ಆ ಮಾದಕ ದ್ರವ್ಯದ ಹಿಂದೆ ನೋಡುವಾಗ ಎಷ್ಟು ರಾಜಕೀಯ ವ್ಯವಸ್ಥೆಗಳು ಬರ್ತವೆ. ಆವಾಗ ಯಾವ ಬಿಜೆಪಿ ಆಗಿರ್ಬೋದು, ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ, ಅದನ್ನು ಬ್ಯಾನ್ ಮಾಡ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ವಿರೋಧ ಮಾಡಬಹುದಿತ್ತಲ್ಲ, ಯಾಕೆ ಧ್ವನಿ ಎತ್ತುದಿಲ್ಲ? ಎಲ್ಲ ಸೈಲೆಂಟ್ ಕೊಲೆ ಆದಾಗ ಕೊಲೆ ಆಗತ್ತೆ, ನೀವು ಯಾಕೆ ಮಾದಕ ವ್ಯಸನದ ಬಗ್ಗೆ ಆಗುದಿದೆ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಆಗುದಿದೆ? ಹಾಗಾದ್ರೆ ನೀವು ಕೂಡ ತರುವಂತದ್ದು ರಾಜಕೀಯ ಲಾಭ, ಯಾರಿಗೂ ನಿಮ್ಗೆ ಮಾನವರ ಹಿತಾಸಕ್ತಿಯ ಅಗತ್ಯತೆ ಇಲ್ಲ, ಯಾಕೆ ನೀವು ಅದನ್ನು ಪ್ರತಿಪಾದಿಸ್ತೀರಿ? ಹಾಗಾದ್ರೆ ನೀವು ಹೇಳ್ಬೋದಿತ್ತಲ್ಲ, ಒಂದು ಕೊಲೆ ಆದರ ಹಿಂದೆ ನೀವು ಇಮಿಡಿಯೇಟ್ಲಿ ಘೋಷಣೆ ಮಾಡ್ತೀರಿ, ಇದು ಹಿಂದೂ ಹತ್ಯೆ ಮಾಡಿರುವಂತದ್ದು ಇಂಥ ಸಮುದಾಯದವರು ಅಂತ ಯಾಕೆ ಘೋಷಣೆ ತೀರ್ಮಾನ ಮಾಡ್ತೀರಿ? ಇನ್ವೆಸ್ಟಿಗೇಷನ್ ಮಾಡ್ಬೋದಿತ್ತಲ್ಲ. ಒಂದು ನಿಮಿಷ, ಎಸ್, ನೀವು ನೇರವಾಗಿ ಇದು ಹೇಳುದಿದ್ರೆ ಇವತ್ತು ಪ್ರತಿಯೊಂದು ಘಟನೆ ಸಂದರ್ಭದಲ್ಲಿ ಅಥವಾ ಘಟನೆಗೆ ಹಿಂದೆಯೂ ಕೂಡ ನಾವು ಇದನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದೇವೆ. ಕಲ್ಲಡ್ಕದ ಘಟನೆಯ ಸಂದರ್ಭದಲ್ಲಿ ಇರ್ಬೋದು, ಉಳ್ಳಾರದ ಘಟನೆಯ ಸಂದರ್ಭದಲ್ಲಿ ಇರ್ಬೋದು, ಬಂಟ್ವಾಳದ ಘಟನೆಯ ಸಂದರ್ಭದಲ್ಲಿ ಇರ್ಬೋದು, ಪ್ರತಿಯೊಂದು ಘಟನೆಯ ಹಿಂದೆ ಮಾದಕ ದ್ರವ್ಯಗಳ ಜಾಲ ಏನಿದೆ ಅದನ್ನೇ ಸ್ಟಾಪ್ ಮಾಡಿ ಹೇಳಿ, ನಂತರ ನೀವು ಮಾತಾಡಿ. ಒಂದು ಸ್ಟಾಪ್ ಮಾಡಬಹುದು, ಅದನ್ನ ನಾನು ಹೇಳ್ತಾ ಇರುವಂತದ್ದು ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಅದನ್ನ ಹೇಳ್ತಾ ಇರುವಂತದ್ದು ಕೇಂದ್ರದ ನೀವೇ ಹೇಳಿ ಆಗಿದೆ. ಎಸ್, ನಿಮಗೆ ಕೇಂದ್ರದಲ್ಲಿ ಅಧಿಕಾರ ಇದೆ, ನಿಮಗೆ ಉತ್ತರ ಬೇಕಾ? ನಿಮಗೆ ಅದನ್ನ ಉತ್ತರ ಹೇಳ್ತಾ ಇದ್ದೀನಿ, ಜನಸಾಮಾನ್ಯರಿಗೆ ಫಲಿತಾಂಶ ಬೇಕು. ನಾನು ಅದನ್ನ ಹೇಳ್ತಾ ಇರುವಂತದ್ದು ನಿಮಗೆ ಉತ್ತರ ಬೇಕಾ ಅಥವಾ ಉತ್ತರ ಹೇಳಿ ನೋಡಿ, ಅಥವಾ ಚರ್ಚೆ ಬೇಕು ಅನ್ನುವಂತದ್ದು. ನಾನು ಅದನ್ನ ಹೇಳ್ತಾ ಇರುವಂತದ್ದು ಅಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಸಂದರ್ಭದಲ್ಲಿ ಅದಕ್ಕೂ ಮುಂಚಿತವಾಗಿ ಅದರ ನಂತರ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಮಾದಕ ದ್ರವ್ಯದ ಬಗ್ಗೆ ನಾವು ಪ್ರತಿಭಟನೆಗಳು ಮಾಡಿದ್ದೇವೆ. ಮಾದಕ ದ್ರವ್ಯವನ್ನು ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಬೇಕನ್ನುವಂತ ಆಗ್ರಹಗಳನ್ನು ಅನೇಕ ಪ್ರತಿಭಟನೆಗಳನ್ನು ನಾವು ಮೂಲಕ ಮಾಡಿದ್ದೀವಿ. ಇದು ನಿಮ್ಗೆ ಗೊತ್ತಿದೆಯೋ ಅಥವಾ ಜಾಣಕಿರೋ ಗೊತ್ತಿಲ್ಲ ನಂಗೆ. ಆದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮತ್ತೆ ಇಲ್ಲಿ ಮಾದಕ ದ್ರವ್ಯಗಳು ಸಿಗ್ತದೆ. ಯಾಕಂದ್ರೆ ಇವತ್ತು ಆರೋಪಗಳಿದೆ, ಇವತ್ತು ಕಾಂಗ್ರೆಸ್ನ ನಾಯಕರು ನಡೆಯುವಂತಹ ಪಬ್ಗಳಲ್ಲಿ ರಾತ್ರಿ 11 ಗಂಟೆ ನಂತರ ಅಲ್ಲಿ ಮಾದಕ ದ್ರವ್ಯಗಳು ಸಿಗುವಂತದ್ದು ಅನ್ನುವಂತಹ ಅನೇಕ ಆರೋಪಗಳಿದೆ. ಬಹುಶಃ ಯಾವುದೇ ಮಾಧ್ಯಮಗಳಿದ್ರೆ ಧ್ವನಿ ಎತ್ತಿಯಲ್ಲ, ಯಾಕಂದ್ರೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತಲ್ಲಿ ಪ್ರತಿಯೊಂದು ಮಾಧ್ಯಮಕ್ಕೂ ವಿಚಾರವನ್ನು ನಾನು ಅದನ್ನು ಹೇಳ್ತಾ ಇರುವಂತದ್ದು. ಆ ವಿಷಯಗಳನ್ನು ನಾನು ಅದನ್ನು ಹೇಳ್ತಾ ಇರುವಂತದ್ದು, ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಆಗ್ಬೇಕಾದಂತದ್ದು ಸಾಮಾಜಿಕ ಜಾಗೃತಿಯ ಹೊರತು ಈ ರೀತಿಯ ಮತ್ತೊಂದು ಮತವನ್ನು ಕೆಣಕುವುದರ ಮೂಲಕ ಅಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಇವತ್ತು ಆ ಒಂದು ಮತೀಯ ಗಲಭೆಯನ್ನು ಹುಟ್ಟು ಹಾಕಿ ಯಾವ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕೋಮಗಲಭೆಯನ್ನು ಸೃಷ್ಟಿ ಮಾಡ್ತಾಲಾಗ್ತಾ ಇದೆ ಅನ್ನುವಂಥ ಕಾಣ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ STPI ಗೆಲುವಿಗೆ ತೊಡಕಾಗ್ತಾ ಇದೆ. ವಿಶೇಷವಾಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಮಾನಾಥ ರೈ ಅವರ ಕ್ಷೇತ್ರದಲ್ಲಿ ಇರ್ಬೋದು, ಯುಟಿ ಖಾದರ್ ಅವರ ಕ್ಷೇತ್ರದಲ್ಲಿ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ STPI ತೊಡಕಾಗ್ತಾ ಇರೋದ್ರಿಂದ ಇವತ್ತು ನನ್ನ ಸ್ನೇಹಿತರು ಅನೇಕ ಇದನ್ನು ಮಾಡಿದ್ರು. ಆದರೆ ತಪ್ಪಿಯೂ ಕೂಡ ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ನಾನು ಅದನ್ನು ಹೇಳ್ತಾ ಇಲ್ಲ, ಯಾಕಂದ್ರೆ ಅದನ್ನು ವೀಕ್ಷಕರಿಗೆ ಬಿಟ್ಟು ಯಾವ ರೀತಿ ಅದೇ ರೀತಿಯಲ್ಲಿ ಮಾದಕ ದ್ರವ್ಯದ ಬಗ್ಗೆ ಕೂಡ ಇರ್ಬೋದು. ಇವತ್ತು ಮಾದಕ ದ್ರವ್ಯದ ಬಗ್ಗೆ ಇವತ್ತು ಎಷ್ಟು ಪ್ರತಿಭಟನೆಗಳಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪಾರವಾರವನ್ನು ಹೊರತುಪಡಿಸಿಕೊಂಡು,
ಅನೇಕ ಈ ರೋಟರಿ ಅಲಯನ್ಸ್ ಅಂತ ಸಾಮಾಜಿಕ ಸಂಘಟನೆಗಳು ಮಾಡಿರಬಹುದು, ಇದನ್ನು ಹೊರತುಪಡಿಸಿ ಎಷ್ಟು ಸಂಘಟನೆಗಳು ಇದರ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿದೆ? ಆದ್ರೆ ನಾನು ಹೇಳ್ತಾ ಇರುವಂತಹದ್ದು, ಇವತ್ತು ಮಾದಕ ದ್ರವ್ಯಗಳನ್ನು ದ್ರವ್ಯ ವ್ಯಸನ ಏನಿದೆ ಅಥವಾ ಇದರಲ್ಲಿರುವಂತಹ ರಾಕೆಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ಮಟ್ಟ ಹಾಕಬೇಕಾದ್ರೆ ಸಾಮಾಜಿಕ ಕಳಕಳಿ ಬೇಕೇ ಹೊರತು ರಾಜಕೀಯ ಇಚ್ಛಾಶಕ್ತಿ ಅಲ್ಲ, ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಎಸ್ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗಾಗಲೇ ಯಾವ ರೀತಿಯಲ್ಲಿ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು, ರಿಯಾಸ್ ಅವರು ಏನು ಹೇಳ್ತಾ ಇದ್ದಾರೆ, ಸತೀಶ್ ಪ್ರವರ ಸಮರ್ಥನೆ ಏನು, ಯಾಕೋಸ್ಕರ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು, ಅದರ ಅರ್ಥಗಳೇನು, ನಿಜವಾಗಿ ಬಿಜೆಪಿಗಳಿಗೆ ಬಿಜೆಪಿಯವರಿಗೆ ಸಂಘಟನೆಗಳನ್ನು ಬ್ಯಾನ್ ಮಾಡೋದ್ರಿಂದ ಏನ್ ಲಾಭ, ಇದೆಲ್ಲ ವಿಚಾರಗಳನ್ನು ಮಾತಾಡ್ತೇನೆ. ಮಾತು ಮುಂದುವರಿಸಿ. ಈಗಾಗಲೇ ನೀವು ಹೇಳಿದ್ರಿ SDP ಮತ್ತು ಕಾಂಗ್ರೆಸ್ನ ಒಟ್ಟು ಒಡಂಬಡಿಕೆ ಇದೆ ಅನ್ನುವಂಥದ್ದು ನಿಜನೇ ಇದು? ಹಾಗಾದ್ರೆ SDP ಮತ್ತು ಕಾಂಗ್ರೆಸ್ಗೆ ಯಾವುದೇ ಒಡಂಬಡಿಕೆ ಇಲ್ಲ, ಅದರ ಅನಿವಾರ್ಯತೆ ಇಲ್ಲ, ಮತ್ತು SDP ಸಿದ್ಧಾಂತವನ್ನ ಕಾಂಗ್ರೆಸ್ ಪ್ರಬಲವಾಗಿ ವಿರೋಧಿಸ್ತದೆ. ಇದು ನೈಜತೆ, ಎಲ್ರಿಗೂ ಗೊತ್ತಿರುವಂತದ್ದು. ಮತ್ತು ಕಾಂಗ್ರೆಸ್ನ 67 ವರ್ಷದ ಅಧಿಕಾರದ ನ್ಯೂನ್ಯತೆಯನ್ನ ಹಿಡ್ಕೊಂಡಾಗಿರ್ತದೆ ನಾವು ಪಕ್ಷವನ್ನ ಸಂಘಟಿಸಿರುವಂತದ್ದು. ಕಾಂಗ್ರೆಸ್ ಮತ್ತು BJP JDS ಈ ಪಕ್ಷಗಳ ನ್ಯೂನ್ಯತೆಯನ್ನ ಒಂದು ಪರ್ಯಾಯ ರಾಜಕೀಯ ವೇದಿಕೆಯಾಗಿ ನಾವು SDP ಹುಟ್ಟಾಕಿರುವಂತದ್ದು. ನಮ್ಮ ನಡೆಯೇ ಬೇರೆ. ರಾಜಕೀಯದಲ್ಲಿ ಯಾರೆಲ್ಲ ಸ್ವಾಸ್ಥ್ಯವನ್ನ ಕೆಡಿಸ್ತಾರ ಅವರ ರಾಜಕೀಯ ಭವಿಷ್ಯವನ್ನ ನಿರ್ನಾಮ ಮಾಡಿಕೊಂಡು ಪರ್ಯಾಯವಾದಂತಹ ಒಂದು ಉತ್ತಮ ಚಾರಿತ್ರ್ಯದ ಪಾರದರ್ಶಕತೆ ಇರುವಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹುಟ್ಟುಹಾಕುವಂತದ್ದು SDP ಮೂಲ ಉದ್ದೇಶ. ಆ ಹಾದಿಯಲ್ಲಿ ನಾವು ಮುನ್ನಡೆಯುತ್ತಾ ಇದ್ದೇವೆ. ಆದ್ರೆ ಇವರು ಹೇಳ್ತಾ ಇದ್ದಾರೆ ಗಾಂಜಾದ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಗಾಂಜಾ ನಿಷೇಧ ಮಾಡ್ಲಿಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಜಕೀಯ ಇಚ್ಛಾಶಕ್ತಿ ಅವಶ್ಯಕತೆ, ಸಾಮಾಜಿಕ ಕಳಕಳಿ ಎಲ್ಲರಲ್ಲೂ ಇದೆ. ಇಲ್ಲಿ ಗಾಂಜಾದ ವ್ಯಕ್ತಿಗಳನ್ನ ಗಾಂಜಾದ ಅಡ್ಡಗಳನ್ನ ಪೋಷಣೆ ಮಾಡ್ತಾ ಇರುವಂತವರು ಒಂದು ಕಡೆ BJP ದೊಡ್ಡ ಒಂದು ಗುಂಪಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ದೊಡ್ಡ ಗುಂಪಿದೆ. ಯಾಕೆಂತ ಹೇಳಿದ್ರೆ ಈ ಮಾದಕ ದ್ರವ್ಯ ಮತ್ತು ಮಾದಕ ವ್ಯಸನಿಗಳ ದೊಡ್ಡ ಜಾಲದಿಂದಾಗಿಯೇ ಅವರಾಗಿರ್ತಾರೆ BJP ಮತ್ತು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕಿಂಗ್. ಅವರ ರೌಡಿಸಂಗಳು, ಅವರ ಬೆದರಿಕೆಗಳು ಇವೆಲ್ಲವೂ ಕೂಡ ಚುನಾವಣೆಯ ಸಂದರ್ಭಗಳಲ್ಲಿ ಈ ಎರಡು ಪಕ್ಷಗಳಿಗೆ ಲಾಭವಾಗ್ತದೆ. ಅದನ್ನ ಎಲ್ಲೋ ಒಂದ್ ಕಡೆ ಇವರು ಕೂಡ ಪೋಷಿಸ್ತಾ ಇದ್ದಾರೆ. ಹೇಗೆ ಪೊಲೀಸ್ ವೈಫಲ್ಯಗಳನ್ನ ನಾವು ಹೇಳ್ತಾ ಇದ್ದೇವೆಯೋ ಅದೇ ರೀತಿ ಇಲ್ಲಿಯ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಕೂಡ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಇಂತಹ ಅಡ್ಡೆಗಳನ್ನ ಬಹಳಷ್ಟು ಪೋಷಣೆ ಮಾಡ್ತಾ ಇದೆ. ಇದರ ಹೆಡ್ ಯಾರು ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆಗೆ ಖಂಡಿತವಾಗಿಯೂ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ನನ್ನ ಸಹೋದರರು ಸತೀಶ್ ರವರು ಹೇಳಿದ್ರಲ್ಲ, ಕಾಂಗ್ರೆಸ್ನವರು ಇದ್ದಾರೆ ಬೇರೆ ಬೇರೆಯವರು ಇದ್ದಾರೆ ಅಂತ ಹೇಳಿದ್ರೆ, ಪೊಲೀಸ್ನವರು ದಾಳಿ ಮಾಡಿ ಈ ಅಡ್ಡೆಗಳನ್ನ ದಾಳಿ ಮಾಡಿ ಅದರ ಹಿಂದಿರುವಂತಹ ಕುಲಗಳನ್ನ ಪತ್ತೆ ಹಚ್ಚಿದ್ರೆ ನಾನು ಚಾಲೆಂಜಿಂಗ್ ಮಾಡಿ ಹೇಳ್ತೇನೆ, ಇಲ್ಲಿರುವಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳ ಲೀಸ್ಟ್ ಈ ಒಂದು ಮಾದಕ ದ್ರವ್ಯದ ಮಾದಕ ದ್ರವ್ಯ ಹಿಂದಿರುವುದಂತನ್ನ ಹೊರಗೆ ಎಳೆಯಲಿಕ್ಕೆ ಸಾಧ್ಯ. ಸತೀಶ್ ಪ್ರಭು, ಇದಕ್ಕೇನಂತೆ? ಕಾಂಗ್ರೆಸ್ ಅನ್ನ ಹೆಸರಲ್ಲಿ ಈಗ ತುಂಬಾ ಬೇಜಾರಾಯ್ತು ನನ್ನ ಸ್ನೇಹಿತರಿಗೆ. ಹೇಳಿದಕ್ಕೆ ನಾನು ಅದನ್ನು ಹೇಳುವಂತದ್ದು, ಅದನ್ನು ಸೇರಿಸಿದಕ್ಕೆ ತುಂಬಾ ಬೇಜಾರಾಯ್ತು, ಅದಕ್ಕೆ BJP ಅವರು ಇದ್ದಾರೆ ಅಂತ ಹೇಳಿ ಎಲ್ಲಿಯಾದ್ರೂ ಹೇಳಿದ್ರೆ ತಕ್ಷಣ ಅದನ್ನು ಕಾನೂನು ಕ್ರಮ ಕೈಗೊಳ್ಳೋದು ಒಳ್ಳೇದು. ಅದನ್ನು ಹೊರತುಪಡಿಸಿ ಸುಮ್ಮನೆ ಸಂಘಟನೆ ಮೇಲೆ ಗೂಬೆ ಕೂರಿಸುವಂತಹದ್ದು, ರಾಜಕೀಯ ಲೆಕ್ಕಾಚಾರ ಮಾಡುವಂತಹದ್ದು ಖಂಡಿತವಾಗಿ ಈ ಜಿಲ್ಲೆಯ SP ನೀವು ಉಳಿದ ಜಿಲ್ಲೆಗಳಲ್ಲಿ ನಡೆಯಬಹುದು, ಈ ಜಿಲ್ಲೆಯ ಜನತೆ ಎಂದು ಖಂಡಿತವಾಗಿಯೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ಚುನಾವಣೆಗಳು ಹತ್ತಿರ ಬರಬೇಕಾದ್ರೆ ಈ ರೀತಿಯ ರಾಜಕೀಯ ಪ್ರೇರಿತವಾಗಿ ಇರತಕ್ಕಂಥ ಮತೀಯ ಗಲಭೆಗಳನ್ನು ಸೃಷ್ಟಿ ಮಾಡುವಂತಹದ್ದು, ಅಲ್ಪಸಂಖ್ಯಾತರಲ್ಲಿ ಅಸುರಕ್ಷತೆಯ ಭಾವನೆಯನ್ನು ತರುವಂತಹದ್ದು, ಆದ್ರಿಂದ ನೀವು ಈ ಕಡೆ ಭಾರತೀಯ ಜನತಾ ಪಾರ್ಟಿಯವರು ಬಂದರೆ ನಿಮಗೆ ಸಮಸ್ಯೆ ಆಗ್ತದೆ. ಆದ್ದರಿಂದ ಈ ರೀತಿಯ ನೀವು ರಾಜಕೀಯ ವ್ಯವಸ್ಥೆಗೆ ನೀವು ಬೆಂಬಲ ಮಾಡಬೇಕು ಅನ್ನುವಂಥ ಹೇಳುವಂಥದ್ದು ಇದು ಅನೇಕ ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ನಡ್ಕೊಂಡು ಬಂದಿರುವಂಥದ್ದು. ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು, ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಇವತ್ತು 7 ದಶಕಗಳ ನಿರಂತರವಾಗಿ ಇವತ್ತು ಶೋಷಣೆ ಮಾಡ್ತಾ ಇರುವಂಥದ್ದು ಆ ವರ್ಗ ಅಂತ ಹೇಳಿದರೆ ನಾನು ಹೇಳೋದು ಅಲ್ಪಸಂಖ್ಯಾತರು. ಯಾಕಂತ ಹೇಳಿದರೆ ಅವರಲ್ಲಿ ಇವತ್ತಿಗೂ ನಾವು ಅನಕ್ಷರತೆಯನ್ನು ಕಾಣ್ತೇವೆ, ಇವತ್ತಿಗೂ ಕೂಡ ಅನೇಕ ಸಮಸ್ಯೆಗಳನ್ನು ಕಾಣ್ತಾ ಇದ್ದೀವಿ. ಆದರೆ ರಾಜಕೀಯ ಲಾಭವನ್ನು ಅವರಿಂದ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಪಡಿತಾ ಇದೆ.
ಆದರೆ ನಾನು ಹೇಳ್ತಾ ಇರುವಂಥದ್ದು, ಇವತ್ತು ಕೇವಲ ಆ ರಾಜಕೀಯ ಆ ಗುಮ್ಮನನ್ನು ಕೂರಿಸಿಕೊಂಡು ಇವತ್ತು ಶೋಷಣೆ ಮಾಡ್ತಾ ಇರುವಂತೆ ತಕ್ಷಣ ನಿಲ್ಲಬೇಕಂತೇಳಿ, ಆದರೆ ನೀವು ಸತ್ಯವನ್ನು ಮನಗಾಣಬೇಕು. ಈ ರೀತಿಯಲ್ಲಿ ಯಾವುದೇ ಸಮಾಜ ವಿದ್ರೋಹಿ ಚಟುವಟಿಕೆಗಳಿದೆ, ಶಕ್ತಿಗಳಿದೆ, ರಾಜಕೀಯ ಲೆಕ್ಕಾಚಾರಕ್ಕಾಗಿ ಈ ಗಲಭೆಗಳನ್ನು ಸೃಷ್ಟಿ ಮಾಡುವರಿದ್ದಾರೆ, ಅವರನ್ನು ಖಂಡಿತವಾಗಿ ಗುರುತಿಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಕೂಡ ಇದರ ನೀವು ಒಳ್ಳೆಯ ಸಾಮಾಜಿಕ ಸ್ವಾಸ್ಥ್ಯವನ್ನು ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸುವಂತಹ ವ್ಯಕ್ತಿಗಳು ಯಾರಿದ್ದಾರೆ, ಮೂಡಿಸುವಂತಹ ಸಂಘಟನೆಗಳು ಯಾವುದಿದೆ, ಅವನ್ನು ಮಾತ್ರ ಬೆಂಬಲಿಸುವ ಕೆಲಸ ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿ ಈ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅವರು ಕೊಲೆಗಳನ್ನು ನಡೆದಿರುವ ಸಂದರ್ಭಗಳಲ್ಲಿ ಅನೇಕ ವಿಷಯಗಳನ್ನು ಹೇಳಿದರು. ಆದರೆ ಎಲ್ಲಿಯೂ ಕೂಡ ಆರೋಪಿಗಳನ್ನು ನಾವು ರಕ್ಷಣೆ ಮಾಡುವ ಕೆಲಸ ಕಾರ್ಯಗಳನ್ನು ಎಲ್ಲೂ ಮಾಡಲಿಲ್ಲ. ಒಂದು ಎರಡನೇದಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಎಲ್ಲೂ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದನ್ನು ನಾವು ಮಾಡ್ಲಿಲ್ಲ ಅಣ್ಣ. ಯಾಕಂದೇಳಿದ್ರೆ ನಿಮ್ಗೆ ಅಷ್ಟು ಇದ್ದಿದ್ರೆ ನೋಡ್ರಿ, ನಿಮ್ಗೆ ಹೇಳಲಿಕ್ಕೂ ಸುಲಭ, ನಿಮ್ಮಲ್ಲಿ ಪ್ರಾಮಾಣಿಕ ಕಾಳಜಿ ಇದ್ರೆ ಅದನ್ನು ಸರ್ಕಾರವನ್ನು ಇದನ್ನು ಮಾಡ್ಕೊಂಡು ಹೋಗಿ. ಡಾಕ್ಟರ್ ಹಾಸ್ಪಿಟಲ್ ಇಟ್ಟದ್ದು, ಅವರಿಗೆ ರಕ್ಷಣೆ ಕೊಟ್ಟದ್ದು ಯಾರು? ಸುಧೀರ್ ರೆಡ್ಡಿ ಎಸ್ ಪಿ ಆಗಿ ಬಂದ ನಂತರ ಅದು ಯಾವುದು ನಡೆಯಲಿಲ್ಲ. ಅದಕ್ಕಿಂತ ಮೊದಲು ಎಲ್ಲ ಕಂಟ್ರೋಲರ್ ನ ಇಟ್ಟುಕೊಂಡು ರತ್ನಾಕರ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿಯನ್ನ ಅವರನ್ನ ಹಾಸ್ಪಿಟಲ್ ಇಟ್ಟು ಅವರಿಗೆ ರಕ್ಷಣೆಯನ್ನು ಕೊಟ್ಟಿರುವಂತದ್ದು ಯಾರು? ನಾನು ಅದನ್ನು ಹೇಳ್ತಾ ಇರುವಂತಹದ್ದು, ಕಲ್ಲಡ್ಕ ಮಿಥುನ್ಗೆ ಭುವಿತ್ ಶೆಟ್ಟಿಗೆ ರಕ್ಷಣೆಯನ್ನು ಕೊಟ್ಟಿರುವಂತದ್ದು ಶ್ರೀರಾಮ ಸಾಲೆ ಕಲ್ಲಡ್ಕ, ಈ ಜಿಲ್ಲೆಗೆ ಗೊತ್ತಿರುವಂತಹ ವಿಚಾರ. ಯಾವುದೇ ಸಂದರ್ಭ ವ್ಯಕ್ತಿ ಮತ್ತು ಸಂಘಟನೆ ಬಗ್ಗೆ ಇದರಿಗೆ ವ್ಯತ್ಯಾಸ ಗೊತ್ತಿಲ್ಲದಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಒಂದು ಸಂಘಟನೆ ಆಗಿದ್ದುಕೊಂಡು ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದರ್ಭದಲ್ಲೂ ಕೂಡ ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಎಸ್ ಡಿ ಪಿ ಇರ್ಬೋದು, ಪಿ ಎಫ್ ಐ ಇರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರ ಪ್ರಮುಖರನ್ನು ಬಂಧನ ಮಾಡಿರುವಂಥ ಸಂದರ್ಭದಲ್ಲಿ ಬೀದಿಗಿಳಿದಿರುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಸನಾತನ ಸಂಸ್ಥೆ ಇರ್ಬೋದು ಅಥವಾ ಶ್ರೀರಾಮ ಸೇನೆ ಇರ್ಬೋದು, ಇದನ್ನು ನೀವು ಭಾರತೀಯ ಜನತಾ ಪಾರ್ಟಿ ಪರಿವಾರದ ಮೇಲೆ ತಳಕು ಹಾಕ್ತೀರ ಅಂತ ಹೇಳಿದರೆ ನಿಮಗೆ ಇರುವಂತಹ ರಾಜಕೀಯ ಅಜ್ಞಾನವನ್ನು ತೋರಿಸದೇ ಹೊರತು ಇದು ಸತ್ಯ ಅನ್ನುವಂಥದ್ದಲ್ಲ. ಯಾಕಂದ್ರೆ ಒಂದು ನಿಮಿಷ ಅಣ್ಣ, ನಾನು ಇಲ್ಲ, ನಮ್ಮ ಸಹ ಸಂಘಟನೆಗಳಲ್ಲ ಯಾವುದೇ ರೀತಿಯಲ್ಲಿ, ನಾನು ಅದನ್ನೇ ಹೇಳ್ತಾ ಇರುವಂತ ನಾನು ಮಾತಾಡಿದ ನಂತರ ನೀವು ಮಾತಾಡಿ ನೋಡಿ, ಖಂಡಿತವಾಗಿ ಅಲ್ಲ. ಯಾಕಂದ್ರೆ ನೀವು ಕಾಂಗ್ರೆಸ್ ಸಹ ಸಂಘಟನೆ ಅಂತ ಒಪ್ಪಿಗಳು ಆಗಿದೆ ಮತ್ತು ಮುಸ್ಲಿಂ ಸಂಘಟನೆಗಳು ಮಾಡಿದ್ರೆ ಅದು ಸಂಘಟನಾತ್ಮಕವಾದಂತಹ ಪ್ರಕ್ರಿಯೆ, ಇದರಲ್ಲಿ ಏನಿದೆ? ನಾನು ಹಾಗೆ ಎಸ್ ಡಿ ಪಿ ಎ ಮತ್ತೆ ಪಿ ಎಫ್ ಐ ಕಾಂಗ್ರೆಸ್ ಸಹ ಸಂಘಟನೆ ಎಸ್ಡಿಪಿ ಮತ್ತು ಇತರ ಮುಸ್ಲಿಂ ಸಂಘಟನೆ ಹೇಳಿದ್ರೆ ಅದು ಸಂಘಟನಾತ್ಮಕ ಚಟುವಟಿಕೆ, ಯುಎಪಿಎ ಅಂಡರ್ಲಿ ಬರ್ತದೆ. ಬಿಜೆಪಿ ಅವರು ಸಂಘ ಪರಿವಾರದ್ದು ಮಾಡಿದ್ರೆ ಅದು ವೈಯಕ್ತಿಕ, ನರೇಂದ್ರ ಸೇನೆ ವೈಯಕ್ತಿಕ, ರತ್ನಾಕರ್ ಶೆಟ್ಟಿ ವೈಯಕ್ತಿಕ, ಇವರು ದಂಧೆ ಮಂಗಳೂರಲ್ಲಿ ನಡೀತಾ ಇಲ್ಲ ಅಂತ ಹೇಳಿದ್ರು, ಕರುಣಾ ಲಾಡ್ಜ್ ಅಂತ ಹೇಳಿ ಇದೆ ಬಿಜೆಪಿ, ಅದರ ಬಗ್ಗೆ ನೀವು ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ, ಅದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಕ್ಲಿಯರ್ ಗೊತ್ತಾಗ್ತದೆ. ಅಲ್ಲಿ ನಡೆಯುತ್ತಿರುವಂತಹ ಅಡ್ಡದಾರಿಗಳು ಏನು ಅಂತ ಹೇಳಿ ಎಲ್ಲ ಅವ್ರಿಗೆ ಹೊರಗೆ ಬಿತ್ತದೆ. ನನಗಿರುವಂತಹ ಮಾಹಿತಿ ಪ್ರಕಾರ ಅದರ ಶರಣ್ ಪಂಪೆಲ್ ರವರು ನಡೆಸ್ತಾ ಇದ್ದಾರೆ ಅದನ್ನ. ಸಮೃದ್ಧಿ ಲಾಡ್ಜ್ ಅಂತ ಹೇಳಿ ಅಂಪನಕಟ್ಟೆಯ ಮಧ್ಯಭಾಗದಲ್ಲಿದೆ, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಬಿಜೆಪಿಗೆ ಮುಖಂಡರು ಸಿಕ್ಕಾಕೊಳ್ತಾರೆ. ಇಲ್ಲಿ ಪೃಥ್ವಿ ಲಾಡ್ಜ್ ಅಂತ ಹೇಳಿದೆ ಇಲ್ಲಿ, ಇದೆಲ್ಲವೂ ಕೂಡ ಈ ಮಾದಕ ವ್ಯಸನಿಗಳ ಒಂದು ದಂಧೆಯ ಚೈನ್ ಲಿಂಕ್ಸ್. ಇಂತಹ ಹಲವಾರು, ಇತ್ತೀಚೆಗೆ ಕವಿತಾ ಮೇಯರ್ ಅವರು ಕೂಡ ಬಹಳಷ್ಟು ಮಸಾಜ್ ಪಾರ್ಲರ್ಗಳನ್ನು ಕೂಡ ಇದಾಕಿದ್ರು. ಏನೋ ಅವರಿಗೆ ಏನೋ ರಾಜಕೀಯ ಒತ್ತಡ ಇತ್ತು ಅಂತ ಗೊತ್ತಿರಲಿಲ್ಲ. ಕಾಂಗ್ರೆಸ್ ಕುಲಗಳು ಇತ್ತು ಅದರಲ್ಲಿ, ಮತ್ತೆ ಬಿಜೆಪಿ ಕುಲಗಳು ಇತ್ತು. ಕವಿತಾ ಮೇಯರ್ ಅವರಿಗೆ ಡೈರೆಕ್ಟ್ ಆರ್ಡರ್ ಕೂಡ ಹೋಯಿತು ಇನ್ನು ಆ ಬಗ್ಗೆ ಮುಖ ಹಾಕಬಾರ್ದು ಅಂತ ಹೇಳಿ. ಒಂದು ದಿನದಲ್ಲಿ ನಡೆದಂತಹ ದಾಳಿ ಮುಕ್ತಾಯ ಆಗಿತ್ತು, ಯಾಕೆ ಅದು ಕಂಟಿನ್ಯೂ ಆಗ್ಲಿಲ್ಲ? ಎಲ್ಲ ರಾಜಕೀಯ ಹಿತಾಸಕ್ತಿ, ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಇವರ ಒಳಗಿಂದ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಎಸ್ ಡಿ ಪಿ ಅಷ್ಟು ದೊಡ್ಡ ಮಟ್ಟಿಗೆ ಇಳಿಲಿಲ್ಲ ಮತ್ತು ನಮಗೆ ಅದರ ಅನಿವಾರ್ಯತೆಯೂ ಇಲ್ಲ. ಎಸ್ ಡಿ ಪಿ ಐ ಸ್ವಚ್ಛಂದವಾದಂತಹ ರಾಜಕೀಯವನ್ನು ಬಯಸ್ತಾ ಇರುವಂತದ್ದು ಅದನ್ನ ಮಾಡ್ತಾ ಇದೆ. ಏನೋ ಒಂದು ಸಣ್ಣ ಪಕ್ಷ ಈಗಷ್ಟೇ ಬೆಳೀತಾ ಇದೆ, ಇದರಿಂದ ತಡೆ ಇದೆ, ನಮಗೆ ಸಂಕಷ್ಟ ಇದೆ, ಮುಂದಿನ ನಮ್ಮ ರಾಜಕೀಯ ಆ ಒಂದು ಇದು ಬೆಳವಣಿಗೆ ಕುಂಠಿತಗೊಳ್ಬಹುದು ಅನ್ನುವಂತಹ ಭಯ ಒಂದು ಕಡೆ ಕಾಂಗ್ರೆಸ್ಗೂ ಇದೆ, ಇನ್ನೊಂದು ಕಡೆ ಎಸ್ ಡಿ ಬಿಜೆಪಿಗೂ ಕೂಡ ಇದೆ. ಇದರಿಂದಾಗಿ ಈ ಹತಾಶ ಮನೋಭಾವದಿಂದ ಇವರು ಇಬ್ರು ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಒಳ ಒಪ್ಪಂದವನ್ನು ಮಾಡಿ ಇವತ್ತು ನಮ್ಮಂತಹ ಚಿಕ್ಕ ಪುಟ್ಟ ಪಕ್ಷಗಳನ್ನು ಮುಗಿಸ್ಲಿಕ್ಕೆ ಹೊರಟಿರುವಂತದ್ದು ಇಷ್ಟೇ. ಇದು ರಾಜಕೀಯ, ಇದರ ವಿಶ್ಲೇಷಣೆ ಲಾಜಿಕ್ ಇಷ್ಟೇ. ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ನಾನು ಇವತ್ತು ವೀಕ್ಷಕರು ಪ್ರಬುದ್ಧರು ಅಂತ ತಿಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿಕೊಂಡು ಎಸ್ ಡಿ ಪಿ ಅನ್ನು ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋಂತ ಹೇಳುವಂಥದ್ದು ಅವರ ಏನು ಮಾತುಗಳಿದೆ, ವೀಕ್ಷಕರು ಅದನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಹೇಳಿದ್ರು, ಸನಾತನ ಅಂತ ಹಿಂದೂ ಎನ್ನುವಂಥದ್ದು ಎಲ್ಲ ಬಿಜೆಪಿ, ಮುಸಲ್ಮಾನ ಅನ್ನುವಂಥದ್ದು ಎಲ್ಲ ಕಾಂಗ್ರೆಸ್ ಅನ್ನುವಂಥವ್ರ ಸಿದ್ಧಾಂತ ಅಂದರೆ ನಂದೇನು ಆಕ್ಷೇಪ ಇಲ್ಲ, ಅದು ಒಪ್ಪಿಕೊಳ್ಳಿ. ಅದನ್ನು ಎಸ್ ಡಿ ಪಿ ಕಾಂಗ್ರೆಸ್ನ ಸಹಸಂಸ್ಥೆ ಅಂತ ಹೇಳಿ, ಯಾಕಂದ್ರೆ ನೀವು ಹೇಳ್ತಾ ಇರುವಂಥದ್ದು ಸನಾತನನ್ನು ಒಪ್ಕೊಳ್ಳಿ ಅಂತ ಹೇಳಿದರು, ರಾಮಸೇನೆ ನಮ್ದು ಅಂತ ಒಪ್ಕೊಳ್ಳಿ ಅಂತ ಹೇಳಿದರು, ಹಾಗೆ ಎಸ್ ಡಿ ಪಿ ಕಾಂಗ್ರೆಸ್ ಅಂತ ಒಪ್ಕೊಳ್ಳಿ. ಯಾಕಂತೇಳಿದ್ರೆ
ಮೂರ್ಖತನಕ್ಕೆ ಮೂರ್ಖತನದೇ ವಾದ ಬೇಕು. ಯಾಕಂತ ಹೇಳಿದ್ರೆ ನಾನು ನಮ್ಮ ಸಹ ಸಂಘಟನೆ ಅಲ್ಲ ಹೇಳಿದಂತೆ ಅದನ್ನು ಒಪ್ಕೊಳ್ಳಿ ಅಂತ ಹೇಳಿದ್ರೆ ಇದನ್ನು ಒಪ್ಕೊಳ್ಳಿ, ಮೂರ್ಖತನಕ್ಕೆ ಮೂರ್ಖತನದೇ ವಾದ. ನಿಮ್ಮ ನಾಯಕರುಗಳೇ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾರೆ ಮಾರಾಯ? ಎಷ್ಟು ಉದಾಹರಣೆಗಳು ಬೇಕು? ನಾನು ನಿಮ್ಗೆ ಒಂದು ಕೊಡಿ, ತುಂಬಾ ಬೇಡ, ಒಂದು ಕೊಡಿ. ನಾನು ಒಂದು ಸಣ್ಣ ಪ್ರಶ್ನೆಯನ್ನ ಕೇಳ್ತೇನೆ ಸತ್ಯ. ನೀವು ಒಂದು ಕಟ್ಟರ್ ಹಿಂದುತ್ವ ಪಂಥಿಯಿಂದ ಬಂದವರು, ಭಾರತ ದೇಶ ಹಿಂದೂ ರಾಷ್ಟ್ರ ಆಗುವುದನ್ನ ನೀವು ಒಪ್ತೀರಾ? ಖಂಡಿತವಾಗಿಯೂ ನಾನು ಹಿಂದೂ ಅನ್ನುವಂಥದ್ದು. ಮತ್ತೆ ಇವತ್ತು ವಿದೇಶಕ್ಕೆ ಹೋಗುವ ಪ್ರತಿಯೊಬ್ಬ ಮುಸಲ್ಮಾನನನ್ನು ಹಿಂದೂ ಮುಸಲ್ಮಾನ ಅಂತ ಹೇಳ್ತಾರ ಇಲ್ವಾ ಹೇಳಿ? ಅಂದ್ರೆ ಹಿಂದೂ ರಾಷ್ಟ್ರ ಆಗುವುದನ್ನು ಒಪ್ಪಿಕೊಳ್ತಾರೆ? ಖಂಡಿತವಾಗಿ ನೀವು ಹಿಂದೂ ಮುಸಲ್ಮಾನ ಅಂತ ನಾನು ಒಪ್ಪುತ್ತೇನೆ. ಭಾರತ ದೇಶದಲ್ಲಿ ಹಿಂದೂ ಅನ್ನುವಂಥದ್ದಕ್ಕಿಂತ ದೇಶದ್ರೋಹವಾದಂತಹ ಇನ್ನೊಂದು ವಾಕ್ಯ ಇಲ್ಲ. ಭಾರತ ದೇಶ ಒಂದು ಧರ್ಮದ ದೇಶ ಆಗ್ಬೇಕು, ಭಾರತದ ಸಂವಿಧಾನಕ್ಕೆ ವಿರೋಧ ಇದು. ಇಲ್ಲಿಯ ಜಾತ್ಯತೀತ ಸಿದ್ಧಾಂತಕ್ಕೆ, ನಮ್ಮ ಸಂವಿಧಾನದ ಆಶಯಗಳಿಗೆ ವಿರೋಧವಾದಂತದ್ದು ಇದು. ದೇಶದ್ರೋಹದ ಪದಗಳು ಒಂದು ದೇಶ ಒಂದು ಧರ್ಮಕ್ಕೆ ಸೀಮಿತವಾದ ಸುಪ್ರೀಂ ಕೋರ್ಟ್ಗಿಂತ ಮೇಲಿನ ಡಿಸಿಷನ್. ಯಾಕಂತ ಹೇಳಿದ್ರೆ ಇವತ್ತು ಈ ದೇಶದ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಹಿಂದೂ ಒಂದ್ ನಿಮಿಷ ಅಣ್ಣ, ಎಲ್ಲದಕ್ಕೂ ಮಾತಾಡಿ ಅಷ್ಟೇ. ನೀವು ಹಿಂದೂ ಅಂತ ಖಂಡಿತವಾಗಿ ಹಿಂದೂ ಅನ್ನುವಂಥದ್ದು ಯಾವುದೇ ಮತ ಅಲ್ಲ. ಮುಸಲ್ಮಾನ ಅನ್ನುವಂಥದ್ದು ಮತ, ಕ್ರೈಸ್ತ ಅನ್ನುವಂಥದ್ದು ಮತ, ಶೈವ ಅನ್ನುವಂಥದ್ದು ಮತ, ವೈಷ್ಣವ ಅನ್ನುವಂಥದ್ದು ಮತ, ಸಿಖ್ ಅನ್ನುವಂಥದ್ದು ಮತ, ಹಿಂದೂ ಅನ್ನುವಂಥದ್ದು ಜೀವನ ಪದ್ಧತಿ ಅಂತ ಹೇಳಿರುವಂಥದ್ದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಆದ್ದರಿಂದ ಇವತ್ತಿಗೂ ಕೂಡ ಇವತ್ತು ಹಿಂದೂ ಸಾರೆ ಜಹಾನ್ ಸೇರಿದ ಹಿಂದೂಸ್ತಾನ ಹಮಾರ ಅನ್ನಂತ ಹೇಳಿರುವಂಥದ್ದು ಮುಸಲ್ಮಾನ ಕವಿ ಬರೆದಿದ್ದಾರೆ. ಯಾಕಂತೇಳಿದರೆ ಹಿಂದೂ ಅನ್ನುವಂಥದ್ದು ಜಾತಿ ಸೂಚಕ ಅಲ್ಲ, ಇವತ್ತು ಪೂಜಾ ಪದ್ಧತಿಯ ಸೂಚಕ ಅಲ್ಲ, ಈ ಭೌಗೋಳಿಕ ಪ್ರದೇಶ ಸೂಚನೆ ಆಗಿರುವಂಥದ್ದು ಹಿಂದೂ. ಯಾಕಂದರೆ ಇವತ್ತಿಗೂ ಕೂಡ ನನಗೆ ಗೊತ್ತು, ನಮ್ಮ ಸ್ನೇಹಿತರು ಇಲ್ಲಿನ ಮುಸಲ್ಮಾನ ಬಂಧುಗಳು ವಿದೇಶಕ್ಕೆ ಹೋಗಿ ಅವ್ರನ್ನ ಗುರುತಿಸುವಂಥದ್ದು ಹಿಂದೂ ಮುಸಲ್ಮಾನರು. ಭೌಗೋಳಿಕ ಹಿಂದೂ ಹೊರತು ಸಿಂಧು ಪ್ರಾಂತ್ಯದಿಂದ ಒಂದು ಒಂದು ಅಂಶ ಇದನ್ನ ಭೌಗೋಳಿಕವಾಗಿಯೇ ಇದು ಮಾಡಿ ಅದು ಬಿಟ್ಟು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ದೋಷಣೆಗಳು ದೋಷಣೆಗಳು ಮುಸಲ್ಮಾನರು ಹಿಂದೂ ಗರ್ಜಿಸಿದರೆ ಮುಸಲ್ಮಾನರು ನಿರ್ನಾಮ ಯಾಕೆ ಯಾಕೆ ಧರ್ಮವನ್ನ ನೀವು ನೀವೇ ಬಳಕೆ ಮಾಡಿಕೊಂಡು ಈಗ ಒಂದು ದೇಶ ಆದೇಶ ಏನಿದೆ ಅದನ್ನೇ ನೀವು ಧಿಕ್ಕರಿಸ್ತೀರಾ? ಇಲ್ಲ ಇಲ್ಲ ಇಲ್ಲ, ಯಾಕೆ ಅದಕ್ಕೆ ನೀವು ಅಂದ್ರೆ 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 ಹಿಂದೂ ಅನ್ನುವಂಥದ್ದು ಯಾವುದೇ ಒಂದು ಧರ್ಮ ಅಲ್ವೇ ಅಲ್ಲ. ಅಂದ ಮೇಲೆ ಆ ಮತ ಅಂತ ಅಂದ ಮೇಲೆ ಒಬ್ಬರ ಜೀವನ ಶೈಲಿ, ಒಬ್ಬರ ಜೀವನ ಶೈಲಿಗೆ ಭಾರತ ದೇಶ ಸ್ವಾತಂತ್ರ್ಯ ನೀಡಿದೆ. ನೀನು ಇಷ್ಟಪಟ್ಟದನ್ನ ತಿನ್ನು, ನೀನು ಇಷ್ಟಪಟ್ಟಂತಹ ವೇಷಭೂಷಣವನ್ನು ಮಾಡು, ನೀನು ಇಷ್ಟಪಟ್ಟ ಹೇಳ್ತಾ ಇಲ್ಲ ನೀವು ಇಂಥದನ್ನೇ ತಿನ್ನಿ ಅಥವಾ ಹಂದಿ ಮಾಂಸವನ್ನೇ ತಿನ್ನಿ ಅದು ಕೂಡ ಆಹಾರ ಅದು ನಾವು ಹೇಳ್ತಾ ಇಲ್ಲ. ನೋಡಿ ಇನ್ನೊಬ್ಬರನ್ನ ತಿನ್ನಿಸುವಂತದ್ದು ಇದವರ ಸಂಸ್ಕೃತಿ. ಯಾವುದು ಇಲ್ಲಿ ಮೊಘಲ್ ರಾಜ ಇರುವಾಗ ಆಗೋದಿ ಆಗ್ಲಿಲ್ವ ಅದನ್ನು ಇವತ್ತು ನೀವು ಸಾಧನೆ ಮಾಡ್ಲಿಕ್ಕೆ ಇದನ್ನು ತಿನ್ನಿ ಅಂತ ನೀವು ಹೇಳ್ಬೇಕಾದ್ರೆ ಯಾವುದು ಆ ಸಂದರ್ಭದಲ್ಲಿ ಸಾಧ್ಯ ಆಗ್ಲಿಲ್ವ ಈಗ ನೀವು ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಏನ್ ಹೇಳ್ಬೇಕು ಅನ್ನುವಂಥದ್ದು. ಯಾರಿಗೂ ಬಲವಂತವಾಗಿ ಇವತ್ತು ಇನ್ನೊಬ್ಬರ ಭಾವನೆಗೆ ಗೌರವ ಕೊಡುವಂತ ಅನೇಕ ಮುಸಲ್ಮಾನರಿದ್ದಾರೆ. ನಾನು ಇವತ್ತು ಹೇಳ್ತಾ ನಮ್ಮ ಸಂಸ್ಕೃತಿ ಏನಂತ ಹೇಳಿದ್ರೆ ನಾವು ಹಕ್ಕಿನ ಬಗ್ಗೆ ಪ್ರತಿಪಾದನೆ ಮಾಡುದಿಲ್ಲ, ಕರ್ತವ್ಯದ ಬಗ್ಗೆ ಹೇಳ್ತೀವಿ, ಇನ್ನೊಬ್ಬರ ಭಾವನೆಗಳನ್ನ ಗೌರವ ಕೊಡ್ಲಿಕ್ಕೆ ಹೇಳ್ತೀವಿ ನಾವು ಅಷ್ಟೇ. ಇವರ ಮಾತಿನ ಪ್ರಕಾರ, ಸತೀಶ್ ಅವರ ಮಾತಿನ ಪ್ರಕಾರ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನುವಂತಹ ಜಾತಿ ವ್ಯವಸ್ಥೆಯ ಬಗ್ಗೆ ಬಿಜೆಪಿಗೆ ಮತ್ತೆ ಇವರಿಗೆ ನಂಬಿಕೆ ಇಲ್ಲ, ಅದಕ್ಕೂ ಇವರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಬಹಳ ಬಹಳ ನನಗೆ ಬಹಳ ಪ್ರಥಮವಾಗಿ ಹೀಗೆ ಕೇಳ್ತಾ ಇರುವಂತಹದ್ದು. ಅಂತಹ ಒಂದು ಇದು ಇಲ್ಲ ಅಂತ ಹೇಳಿದ್ರೆ ಬಹುಶಃ ಇವರು ಸಮಾನತೆಯನ್ನ ಪ್ರತಿಪಾದಿಸಬಹುದು. ಆದ್ರೆ ಆ ಸನಾತನ ಧರ್ಮದ ಏನು ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನುವಂತಹ ಈ ಒಂದು ಹಂತ ಹಂತವಾದಂತಹ ಮನುಷ್ಯರನ್ನ ಪರಿಗಣಿಸುವಂತಹ, ಮನುಷ್ಯರನ್ನ ಡಿವೈಡ್ ಮಾಡುವಂತಹ, ತನ್ನ ಧರ್ಮದೊಳಗಡೆ ಚಿನ್ನ ಭಿನ್ನ ಮಾಡುವಂತಹ ಆ ಒಂದು ಪದ್ಧತಿ ಇರುವ ತನಕ ಬಿಜೆಪಿ ಆಗಲಿ ಸಂಘ ಪರಿವಾರವಾಗಲಿ ಈ ದೇಶದ ಜನತೆಗೆ ಸಮಾನತೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದು ಹಸಿ ಹಸಿ ಸುಳ್ಳು. ಒಂದು ಸುಳ್ಳನ್ನು 10 ಸಲ ಹೇಳಿ ಜನರನ್ನು ನಂಬಿಸುವಂತಹ ಪ್ರಯತ್ನದಲ್ಲಿ ಇವತ್ತು ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ.
ಅದನ್ನ ಕೇಂದ್ರದ ಮೋದಿ ಭಕ್ತರು ಪ್ರತಿ ಗ್ರಾಮ ಗ್ರಾಮಕ್ಕೂ ತಲುಪಿಸುವಂತಹ ಪ್ರಕ್ರಿಯೆ ಹೊರತು ನಿಜವಾದಂತಹ ಅಭಿವೃದ್ಧಿ ಬಿಜೆಪಿಯಿಂದ ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಕೊನೆಯ ಮಾತು. ಚಾತುರ್ವರ್ಣ ಮಯಾ ಸ್ಪಷ್ಟ ಅಂತೇಳಿ, ಅಂದ್ರೆ ಚಾತುರ್ವರ್ಣದ ಆ ಒಂದು ಏನು ಪದ್ಧತಿ ಇದೆ ಅದರ ಮೊದಲನೇ ಶಬ್ದ ಮಾತ್ರ ಅವರವರ ಸಂಸ್ಕಾರಕ್ಕನುಗುಣವಾಗಿ ಅದನ್ನು ಪರಿಗಣನೆ ಮಾಡ್ತಾರೆ. ಯುಗದ ಗುಣಧರ್ಮ ವಿಭಾಗಶಃ ಅಂದ್ರೆ ಅಲ್ಲಿ ಅವರಲ್ಲಿರುವಂತಹ ಗುಣದಿಂದ ಇವತ್ತು ರಾವಣ ಬ್ರಾಹ್ಮಣ ಆದ್ರೂ ಸಹ ಇವತ್ತು ಯಾರು ಆರಾಧನೆ ಮಾಡೋದಿಲ್ಲ. ಇವತ್ತು ಕೃಷ್ಣ ಒಂದ್ ನಿಮಿಷ ನಿಮ್ಮ ವ್ಯಾಪ್ತಿಯೊಳಗೆ ನೀವಿದ್ರೆ ಒಳ್ಳೇದು. ಒಂದು ವರ್ಗದವರಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಕೃಷ್ಣ ಗೊಲ್ಲನಾದ್ರೂ ಸಹ ನಾವು ಆರಾಧನೆಯನ್ನು ಮಾಡ್ತೀವಿ. ಇವತ್ತು ಬೇಡರಾಗಿರ್ತಕ್ಕಂಥ ವಾಲ್ಮೀಕಿಯನ್ನು ಪೂಜನೆಯ ಭಾವನೆಯನ್ನು ನಾವು ಮಾಡ್ತೀವಿ. ಈ ರೀತಿಯಲ್ಲಿ ಪ್ರತಿಯೊಂದರೂ ಸಹ ಆ ಒಂದು ಬ್ರಾಹ್ಮಣತ್ರ ಇರ್ಬೋದು, ಕ್ಷತ್ರಿಯ ಇರ್ಬೋದು, ಶೂದ್ರ ಇರ್ಬೋದು, ಇನ್ಯಾವುದೇ ರೀತಿಯ ವರ್ಗಗಳಿರ್ಬೋದು, ಅವರವರ ಆ ಸ್ವಭಾವಕ್ಕೆ ಮತ್ತು ಅವರವರ ಕೆಲಸಗಳನ್ನೇ ಇದರ ಮೇಲೆ ಆಧಾರಿತವಾಗಿರುವಂಥದ್ದು ಇರ್ಬೋದು. ಯಾವುದೇ ಉಚ್ಚ ಅಥವಾ ನೀಚ ಅನ್ನುವಂಥದ್ದು ಹಿಂದಿನ ಇವರು ಹೇಳಿದಾಗ ಸನಾತನ ಇದರಲ್ಲಿ ಇಲ್ಲ. ಮತ್ತು ಇವತ್ತು ನಾನು ಮತೀಯ ಬಗ್ಗೆ ನೀವು ಇದನ್ನು ಯೋಚನೆಗಳನ್ನು ಮಾಡೋದಿದ್ರೆ ಇವತ್ತು ನಾವು ಅನೇಕ ವಿಶ್ವದ ಎಲ್ಲರೂ ನಮ್ಮ ಸಹೋದರರು ಸರ್ವೇಧನ ಸುಖಿನೋ ಭವಂತು ಅಂದರೆ ಎಲ್ಲರೂ ನಮ್ಮ ವಿರೋಧಿಗಳು ಒಳ್ಳೆಯ ಆಗಲಿ ಅನ್ನುವಂಥ ಭಾವನೆಗಳು ಮತ್ತು ವಿಶ್ವದ ಮೂಲ ಮೂಲಗಳಿಂದ ಬಂದ ವಿಚಾರಗಳು ನಮಗೆ ಬರಲಿ ಅನ್ನುವಂಥ ವಿಶಾಲವಾಗಿರ್ತಕ್ಕಂಥ ಮನೋಧರ್ಮ ನಮ್ಮದು, ನಮ್ಮ ಸನಾತನದ್ದು. ಆದರೆ ನಾವು ಎಲ್ಲಿಯೂ ಕೂಡ ನಮ್ಮೊಳಗೆ ನಾವು ಕಚ್ಚಾಟಗಳನ್ನು ಮಾಡೋದಿಲ್ಲ. ನಾವು ನಮ್ಮೇ ಪೂಜಾ ಪದ್ಧತಿ ಎಲ್ಲವೂ ನಮ್ಮದೇ ಆದರೂ ಸಹ ಇವತ್ತು ರೋಹಿಂಗ್ಯಾ ಮುಸಲ್ಮಾನರಿದ್ದಾರೆ ಅವರನ್ನು ಯಾವುದೇ ಮುಸಲ್ಮಾನ ದೇಹಗಳು ನಮ್ಮ ಸಹೋದರನಂತ ಆಹ್ವಾನವನ್ನು ಮಾಡೋದಿಲ್ಲ. ನಾನು ಇವತ್ತು ಹೇಳ್ತಾ ಇರುವಂಥದ್ದು ಇವತ್ತು ಮತೀಯ ವಿಷಯಗಳನ್ನು ಬದಿಗಿಟ್ಟು ಸಾಮರಸ್ಯದ ಬಗ್ಗೆ ಯೋಚನೆಗಳನ್ನು ಮಾಡಿ. ಯಾಕಂತೇಳಿದರೆ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮತವನ್ನು ಉಪಯೋಗಿಸಬೇಡಿ. ಇವತ್ತು ಮತೀಯ ಭಾವನೆಗಳನ್ನು ಕೆಣಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಇವತ್ತು ನರೇಂದ್ರ ಮೋದಿಯವರು ಹೇಳಿರುವಂಥದ್ದೇ ಇವನು ಯಾವುದೇ ಪೂಜಾ ಪದ್ಧತಿಯನ್ನು ಮಾಡಿ ಈ ದೇಶದ ಬಗ್ಗೆ ಗೌರವವನ್ನು ಉಳಿಸಿಕೊಳ್ಳಿ. ಆದ್ದರಿಂದ ಇವತ್ತು ಅಭಿವೃದ್ಧಿ ಇವತ್ತು ಆಗಬೇಕಾದಂತ ಹೇಳಿದ್ರೆ ಇವತ್ತು ವಿಶ್ವದಲ್ಲಿ ನಮಗೆ ಸಮ್ಮಾನ ದೊರಕುವಂಥ ಕೆಲಸಗಳು ಆಗಿರುವಂಥದ್ದು ನರೇಂದ್ರ ಮೋದಿಯವರ ಸಂದರ್ಭದಲ್ಲಿ. ಯಾವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿರ್ದಿಷ್ಟವಾಗಿ ಸ್ಪಷ್ಟವಾದ ಧೋರಣೆಗಳನ್ನು ಮತ್ತು ಯೋಚನೆಗಳನ್ನು ಹೊಂದಿದರು, ಅದೇ ರೀತಿಯ ಯೋಚನೆಗಳು ಅದೇ ರೀತಿಯ ಸ್ಪಂದನೆ ಕೂಡ ಜನರಿಂದ ಆಗ್ತಾ ಇದೆ. ಯಾವ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಪ್ಪೊತ್ತಿನ ಊಟದ ಬಗ್ಗೆ ಮತ್ತು ದೇಶಕ್ಕಾಗಿ ನೀವು ಏನಾದರೂ ತ್ಯಾಗ ಮಾಡಬೇಕಂತ ಹೇಳಿದಾಗ ಈ ದೇಶದ ಜನತೆಯ ಸ್ಪಂದನೆ ಮಾಡಿದ್ರು, ಅದೇ ರೀತಿಯ ಸ್ಪಂದನೆಗಳು ನಾವು ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಸಹಜವಾಗಿ ಇವತ್ತು ದೇಶದ ಬಗ್ಗೆ ಮತ್ತು ವೈಯಕ್ತಿಕ ವಿಚಾರಗಳು ದೇಶಕ್ಕಿಂತಲೂ ಯಾರಿಗೆ ಮಿಗಿಲಾಗಿದೆಯೋ ಅವರಿಗೆ ಸಹಜವಾಗಿ ಇದು ಚೀಳು ಕುಟುಕಿದಂತೆ ಆಗ್ತದೆ. ಆದರೆ ನಾನು ಹೇಳ್ತಾ ಇರೋದು ಮತೀಯ ವಿಷಯಗಳನ್ನು ಎತ್ತಿ ಹಾಕಿಕೊಂಡು ನೀವು ರಾಜಕೀಯವನ್ನು ಮಾಡಬೇಡಿ, ದೇಶದ ಬಗ್ಗೆ ಯೋಚನೆಗಳನ್ನು ಮಾಡಿ. ಇವತ್ತು ನರೇಂದ್ರ ಮೋದಿಯವರು ಯಾವುದೇ ಮತದ ಬಗ್ಗೆ ಯಾವುದೇ ಪಕ್ಷದ ಬಗ್ಗೆ ಸಹ ಹೇಳಿಲ್ಲ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಇವತ್ತೇನು ವಿಕಾಸ ಆಗಬೇಕಂದ್ರೆ ಈ ದೇಶದಲ್ಲಿರುವಂಥ ಪ್ರತಿಯೊಂದು ಮತಗಳೇನಿದೆ ಅವರನ್ನು ಸೇರಿಸಿಕೊಂಡು ನಾವು ವಿಕಾಸ ಆಗಬೇಕಾದಂಥದ್ದು. ಇವತ್ತು ನಾವು ಅಭಿವೃದ್ಧಿ ಸಾಧಿಸಬೇಕಾದ್ರೆ ಈ ದೇಶದಲ್ಲಿರುವ ಪ್ರತಿಯೊಂದು ರಾಜಕೀಯ ಪಕ್ಷಗಳನ್ನು ಸೇರಿಸಿಕೊಂಡು ನಾವು ಅಭಿವೃದ್ಧಿ ಆಗಬೇಕಾದದ್ದೇ ಹೊರತು ಇವತ್ತು ನಾವು ಸಾಮರಸ್ಯವನ್ನು ಕದಡಿಕೊಂಡು ಇವತ್ತು ರಾಜಕೀಯ ಲಾಭವಾಗಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಇದು ಖಂಡಿತವಾಗಿಯೂ ಸರಿಯಲ್ಲ. ಮತ್ತು ಯಾವುದೇ ರಾಜಕೀಯ ದ್ವೇಷದಿಂದ ಯಾವುದೇ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಕೊಲೆಗಳಿಂದ ಯಾವುದೇ ಸಾಧನೆಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬಿಕೆಯನ್ನು ಇರಿಸಿಕೊಂಡಿಲ್ಲ. ಇವತ್ತು ಬಲಪಂಥೀಯ ವಿಚಾರ ಧೋರಣೆಯನ್ನು ಇವರು ಹೇಳಿದ ಒಂದು ಸನಾತನ ಸಮಸ್ಯೆ ಹೇಳಿದ್ರು ರಾಮಸೇನೆ ಕೂಡ ಹೊಂದಿರ್ಬೋದು, ಆದರೆ ನಮ್ಮ ಸಹಮತ ಅದಿಲ್ಲ, ನಮ್ಮ ಪರಿವಾರ ಸಂಘಟನೆಗಳು ಕೂಡ ಅಲ್ಲ. ಅದೇ ರೀತಿಯಲ್ಲಿ ಇವತ್ತು ನಾನು ಎಸ್ ಡಿ ಪಿ ಪ್ರಮುಖರಿಗೆ ಹೇಳ್ತಾ ಇರುವಂಥದ್ದು ನೀವು ಯೋಚನೆಗಳನ್ನು ಮಾಡೋದಕ್ಕೆ ಮತಕ್ಕಿಂತ ಮಿಗಿಲಾಗಿ ದೇಶದ ಬಗ್ಗೆ ಯೋಚನೆಗಳನ್ನು ಮಾಡಿ, ಜನತೆಯ ಆ ಒಂದು ಕಷ್ಟ ಕಾರ್ಪಣ್ಯದ ಒಳಗೆ ಯೋಚನೆಗಳನ್ನು ಮಾಡಿ. ಆ ಬಡಬಗ್ಗರ ಏನು ಒಪ್ಪತ್ತಿನ ಊಟಕ್ಕಾಗಿ ಅವರು ಕೊಡುವಂಥ ಭವನಗಳಿದೆ ಇದರ ಬಗ್ಗೆ ಯೋಚನೆಗಳನ್ನು ಮಾಡಿ ಹೊರತು ನೀವು ರಾಜಕೀಯ ಲಾಭಕ್ಕಾಗಿ ಈ ರೀತಿಯ ಘೋಷಣೆಗಳನ್ನು ಮಾಡುವಂಥದ್ದು, ಈ ರೀತಿಯ ಆರೋಪಗಳನ್ನು ಮಾಡುವಂಥದ್ದು ಖಂಡಿತ ಸಾಧು ಅಲ್ಲ. ಮುಂದಿನ ದಿನಗಳಲ್ಲಿ ಭಾರತವನ್ನು ಪ್ರಗತಿ ಕಾಣುವಂಥ ದಿನದಲ್ಲಿ ಸಾಮರಸ್ಯದೊಂದಿಗೆ ಬಹುಶಃ ಈ ದೇಶದ ಜನತೆ ಗಮನಿಸ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ನಿರ್ಧಾರ ತೆಗೊಳ್ಳುವಂಥ ಪ್ರಬುದ್ಧತೆ ವೀಕ್ಷಕರಲ್ಲಿದೆ. ಅದರಿಂದ ಖಂಡಿತವಾಗಿಯೂ ಇವರು ನರೇಂದ್ರ ಮೋದಿಯವರು ಯಶಸ್ಸನ್ನು ಕಾಣ್ತಾ ಇರುವ ಸಂದರ್ಭದಲ್ಲಿ ದೇಶ ಅಭಿವೃದ್ಧಿ ಸಾಧಿಸುವಂಥ ಸಂದರ್ಭದಲ್ಲಿ ಕೂಡ ಜತೆ ಜತೆಗಾಗಿ ಈ ದೇಶದ ಜನತೆ ಕೂಡ ಸಾಗಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದು. ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಹಂಚಿಕೊಂಡ್ರಿ ರಿಯಾಸ್ ಅವರೇ, ಹಾಗೆಯೇ ಸತೀಶ್ ಪ್ರಭು ಅವರೇ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್ ವೀಕ್ಷಕರು ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ. ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನಾ.